ನಮಸ್ಕಾರ ವೀಕ್ಷಕರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗ್, ವಾರ್ತೆಗಳ ವಿವರ. ತುಮಕೂರಿನ ಮೇಳೆಕೋಟೆ ರಾಜೀವ್ ಗಾಂಧಿ ನಗರದಲ್ಲಿ ಮನೆ ನಿರ್ಮಿಸಿಕೊಂಡವರಿಗೆ ಹಕ್ಕುಪತ್ರ ನೀಡಲು ಒತ್ತಾಯಿಸಿ ಸಿಪಿಐಎಂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಸರ್ಕಾರಿ ಜಾಗದಲ್ಲಿ ಮನೆ ನಿರ್ಮಿಸಿಕೊಂಡಿರುವ ಮೇಳೆಕೋಟೆ ರಾಜೀವ್ ಗಾಂಧಿ ನಗರದ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಬೇಕು ಎಂದು ಒತ್ತಾಯಿಸಿ ತುಮಕೂರಿನಲ್ಲಿ ಸಿಪಿಐಎಂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಪಾಲಿಕೆ ಆವರಣದಲ್ಲಿನ ಶಾಸಕರ ಕಚೇರಿಗೆ ಮುತ್ತಿಗೆ ಹಾಕಿದ ಕಾರ್ಯಕರ್ತರು ಸರ್ಕಾರ ನುಡಿದಂತೆ ನಡೆದು ನಿವಾಸಿಗಳಿಗೆ ಹಕ್ಕುಪತ್ರ ನೀಡಬೇಕು ಎಂದು ಆಗ್ರಹಿಸಿದರು. ಈ ವೇಳೆ ಸಿಪಿಐಎಂ ನಗರ ಕಾರ್ಯದರ್ಶಿ ಎಸ್ ರಾಘವೇಂದ್ರ ಮಾತನಾಡಿ, ಸರ್ಕಾರಗಳಿಗೆ ಬಡವರು ಅಂದರೆ ಅದೇನೋ ನಿರ್ಲಕ್ಷ್ಯ. ಬರೀ ಬಾಯಿ ಮಾತಿನಲ್ಲೇ ಮುಖ್ಯಮಂತ್ರಿಗಳು ಭರವಸೆ ನೀಡುತ್ತಾರೆ, ಆದರೆ ಯಾವುದೇ ಅನುಕೂಲ ಮಾತ್ರ ಕಲ್ಪಿಸಿಲ್ಲ ಎಂದು ದೂರಿದರು. ಸರ್ಕಾರಿ ಜಾಗದಲ್ಲಿ ಮನೆ ನಿರ್ಮಿಸಿಕೊಂಡಿರುವವರಿಗೆ ಹಕ್ಕುಪತ್ರಗಳನ್ನು ನೀಡುವಂತೆ ಮಹಾನಗರ ಪಾಲಿಕೆ ಹಾಗೂ ಶಾಸಕರಿಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ. ಈ ಕೂಡಲೇ ಮೇಳೆಕೋಟೆ ರಾಜೀವ್ ಗಾಂಧಿ ನಗರದ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಿಸಬೇಕು, ಬಡವರಿಗೆ ನಿವೇಶನ ನೀಡಬೇಕು, ಸಾಲ ತಿರುವಳಿಯಾಗಿರುವ ದಿಬ್ಬೂರು ಜನತಾ ಕಾಲೋನಿ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಬೇಕು, ಸರಳ ಖಾತೆ ಆಂದೋಲನದ ಅಡಿ ಖಾತೆ ಮಾಡಿಕೊಡಬೇಕು ಎಂದು ಆಗ್ರಹಿಸಿದರು. ನಗರದ ಜನರು ಸಾಕಷ್ಟು ಸಮಸ್ಯೆಗಳ ಮಧ್ಯೆಯೇ ಬದುಕುತ್ತಿದ್ದಾರೆ. ನೀರಿನ ಸಮಸ್ಯೆ ಹೆಚ್ಚಿದೆ, ಜೊತೆಗೆ ಡೆಂಗ್ಯೂ, ಚಿಕನ್ಗುನ್ಯಾ, ಮಲೇರಿಯಾ ರೋಗಗಳ ನಿಯಂತ್ರಣಕ್ಕೂ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಸಭೆ ಕರೆದು ತೀರ್ಮಾನ ಮಾಡಿ ಹಕ್ಕುಪತ್ರಗಳನ್ನ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ರು. ಒಂದು ತಿಂಗಳು ಬೇಡ ಸ್ವಾಮಿ, ನೀವು 3 ತಿಂಗಳು ಟೈಮ್ ತಗೊಂಡ್ಬಿಡಿ, ತಗೊಂಡ್ಬಿಟ್ಟು ಸರ್ವೆ ಮಾಡಿ ಎಲ್ಲಾ ಬಡ ಜನರನ್ನು ಕೂಡ ಹಕ್ಕುಪತ್ರಗಳನ್ನ ಕೊಡಿ ಅಂತೇಳಿ ಒತ್ತಾಯವನ್ನ ಮಾಡಿ ಹೋರಾಟವನ್ನ ಮಾಡಿದ್ವಿ. 3 ತಿಂಗಳಲ್ಲ, 8 ತಿಂಗಳು ಕಳೆದ್ರು ಕೂಡ ಇವತ್ತವರೆಗೂ ಕೂಡ ಸಭೆ ಮಾಡಿದರೆ ಒಂದು ಸರ್ವೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ಆ ಜನಗಳಿಗೆ ಹಕ್ಕುಪತ್ರವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಆದ್ರೆ ಅಲ್ಲಿ ವಾಸ ಮಾಡದಲ್ಲೇ ಇರುವಂತ ಜನಗಳು ಬೇರೆ ಬೇರೆ ಹೆಂಗ್ ಹಕ್ಕುಪತ್ರವನ್ನು ತಗೊಂಡವರು ಗೊತ್ತಿಲ್ಲ ನಮಗೆ. ಅದು ತನಿಖೆ ಒಳಪಡಿಸಬೇಕು, ಆ ತರದ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಕೂಡ ಸಿಪಿಐ ಪಕ್ಷ ಒತ್ತಾಯವನ್ನ ಮಾಡ್ತದೆ. ಸರ್ಕಾರ ಮುಖ್ಯಮಂತ್ರಿಗಳೇ ಹೇಳ್ತಾ ಇದಾರೆ, ಎಲ್ಲಾ ಬಡಜನರು ಕೂಡ ನಾವು ಹಕ್ಕುಪತ್ರ ಕೊಡ್ತೀವಿ, ನಿವೇಶನಗಳನ್ನ ಕೊಡ್ತೀವಿ ಅಂತೇಳಿ ಇವತ್ತಿನ ಪತ್ರಿಕೆಗಳನ್ನ ತೆಗೆದು ನೋಡ್ಬಿಟ್ರೆ, ಜಾಹೀರಾತನ್ನ ತೆಗೆದು ನೋಡ್ಬಿಟ್ರೆ ಮುಖ್ಯಮಂತ್ರಿಗಳು ಹೇಳಿರುವಂತದ್ದು 4 ವರ್ಷಗಳಲ್ಲಿ ನಾವು ಗುಡಿಸಲು ರಹಿತ ರಾಜ್ಯವನ್ನಾಗಿ ಮಾಡಿದೀವಿ, ನಾವು ಎಲ್ರಿಗೂ ಕೂಡ ಮನೆಗಳನ್ನ ಕಟ್ಕೊಳ್ಳಿಕ್ಕೆ ಅವಕಾಶವನ್ನ ರಾಜ್ಯ ಸರ್ಕಾರ ಮಾಡಿಕೊಟ್ಟಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾವು ಇವತ್ತು ಮುಖ್ಯಮಂತ್ರಿಗಳು ಶಾಸಕರ ಮನೆ ಹತ್ರ ಬಂದಿರಪ್ಪ, ಆಫೀಸ್ ಹತ್ರ ಬಂದಿರೋದು ಸ್ವಾಮಿ, ನಿಮ್ಮ ಮುಖ್ಯಮಂತ್ರಿಗಳು ಹಿಂಗೆ ಹೇಳ್ತಾ ಇದ್ದಾರೆ, ನೀವೇನ ಹೇಳ್ತೀರಿ ಅಂತೇಳಿ. ನಾವು ನಿನ್ನೆನು ಕೂಡ ಅವ್ರಿಗೆ ಫೋನ್ ಮಾಡೋದು ಕೂಡ ಹೇಳಿದ್ದೀವಿ, ಸರ್ ನಾವು 11 ಗಂಟೆಗೆ ಬಂದು ಪ್ರತಿಭಟನೆ ಮಾಡ್ತಿದ್ದೀವಿ, ನೀವೇನು ಹೇಳಬೇಕು ಅಂತ ಹೇಳಿದ್ದೀವಿ, ಅದನ್ನ ಜನಗಳ ಮುಂದೆ ಬಂದು ಹೇಳಿ ಅಂತೇಳಿ. ಒಂದು ಭಾಗದಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಹೊಸಳಿನ ತೋಟದೊಳಗಡೆ ಹಕ್ಕುಪತ್ರಗಳನ್ನ ಕೊಟ್ಟಿದ್ದಾರೆ. ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಎನ್ಕೆ ಸುಬ್ರಹ್ಮಣ್ಯಂ, ಮುಖಂಡರಾದ ಶ್ರೀಧರ್, ರಾಮಚಂದ್ರು, ಮಂಜುನಾಥ್ ಹಾಗೂ ವಿವಿಧ ಬಡಾವಣೆ ನಿವಾಸಿಗಳು ಹಾಜರಿದ್ದರು. ಕುಡಿಯುವ ನೀರು ಪೂರೈಸಲು ಒತ್ತಾಯಿಸಿ ಗುಬ್ಬಿ ತಾಲೂಕು ಪೆದ್ದನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಹಾಕಿ ಸದಸ್ಯರು ಪ್ರತಿಭಟಿಸಿದರು. ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕೆಂದು ಒತ್ತಾಯಿಸಿ ಗುಬ್ಬಿ ತಾಲೂಕಿನ ಕಡಬ ಹೋಬಳಿ ಪೆದ್ದನಹಳ್ಳಿ ಗ್ರಾಮ ಪಂಚಾಯಿತಿಯ ಗ್ರಾಮಸ್ಥರು ಹಾಗೂ ಸದಸ್ಯರು ಅಧಿಕಾರಿಗಳನ್ನು ಕುಡಿ ಹಾಕಿ ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮ ಮಾತನಾಡಿ, ಕಳೆದ 1 ವರ್ಷದಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ. ಇಲ್ಲಿ ಸಂಬಳ ಪಡೆಯುವ ಪಿಡಿಒ ಮಂಜುನಾಥ್ ಹಾಗೂ ಕಾರ್ಯದರ್ಶಿ ಶಿವಕುಮಾರ್ ಬೇರೆ ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ, ಆದರೆ ನಿಯೋಜನೆ ಮೇಲೆ ಪಿಡಿಒಗಳನ್ನು ಇಲ್ಲಿಗೆ ನೇಮಕ ಮಾಡುತ್ತಾರೆ. ಈ ಪಂಚಾಯಿತಿಯಲ್ಲಿ ಯಾವುದೇ ಆದಾಯ ಸಿಗದೆಂದು ಅರಿತು ಬೇರೆಡೆಗೆ ಹಾಕಿಸಿಕೊಂಡು ಹೋಗುತ್ತಾರೆ. ಆದ್ದರಿಂದ ಆಧಾರ್ ಲಿಂಕ್, ಜಾಬ್ ಕಾರ್ಡ್, ಪಡಿತರ ಚೀಟಿ, ವಾಸಸ್ಥಳ ದೃಢೀಕರಣಕ್ಕೆ ಸಂಬಂಧಿಸಿದ ಕೆಲಸಗಳು ಸಾರ್ವಜನಿಕರಿಗೆ ಸಕಾಲಕ್ಕೆ ಸಿಗುತ್ತಿಲ್ಲ ಎಂದು ದೂರಿದರು. ಗ್ರಾಮದ ಮುಖಂಡ ಹರಪ್ರಸಾದ್ ಮಾತನಾಡಿ, ಇಲ್ಲಿನ ಹರಿಜನ ಕಾಲೋನಿಗೆ ಕುಡಿಯುವ ನೀರನ್ನೇ ಸಮರ್ಪಕವಾಗಿ ಹರಿಸುತ್ತಿಲ್ಲ, ಆದಾಯ ಇದ್ದರಷ್ಟೇ ಅಧಿಕಾರಿಗಳು ಇಲ್ಲಿಗೆ ಬರುತ್ತಾರೆ, ಮೂಲಭೂತ ಸೌಕರ್ಯ ಸರಿಯಿಲ್ಲದೆ ಡೆಂಗ್ಯೂ ಚಿಕನ್ಗುನ್ಯಾ ಉಲ್ಬಣಿಸಿದೆ. ಕಳೆದ ತಿಂಗಳು ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡದಿದ್ದರಿಂದ ಇಲ್ಲಿನ ಸರ್ಕಾರಿ ಶಾಲೆಯ ಮಕ್ಕಳು ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದ ಘಟನೆ ನಡೆದಿದೆ. ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕಾದರೆ ಕಾಯಂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಕಾರ್ಯದರ್ಶಿಯನ್ನು ಈ ಕೂಡಲೇ ನೇಮಿಸಬೇಕೆಂದು ಒತ್ತಾಯಿಸಿದರು. ನಮಗೆ ಈ 5-6 ಜನ ಹೋದ್ರು ಸಹ ಅವರು ಗಣನೆಗೆ ತಗೊಂಡೇ ಇಲ್ಲ. ನಾವು
ನಮ್ಮನ್ನ ನಮ್ಮ ಪಂಚಾಯತಿನೇ ಒಂದು ಕಡೆಗಣನೆ ಮಾಡ್ತಾ ಇದ್ದಾರೆ ಅವರು. ಈಗ ಸರ್ ನಿನ್ನೆ ಹೋಗಿ ಕೇಳಿದ್ದಕ್ಕೆ ಅವರು ಏನಂದ್ರೆ ನಿಮ್ಮ ಪಂಚಾಯತಿಗೆ ಯಾರು ಬರ್ತಾ ಇಲ್ಲ ಅಂತಾರೆ. ಯಾರು ಬರೋದಿಲ್ಲ ಕಾರಣ ಅಂದ್ರೆ ಬಂದು ನಮ್ಗೆ ಇಲ್ಲಿ ಪ್ರತಿಭಟನೆ ಮೂಲಕ ಹೇಳ್ಬೇಕು ಯಾಕೆ ಬರ್ತಾ ಇಲ್ಲ, ಏನಕ್ಕೆ ಬರ್ತಾ ಇಲ್ಲ, ಏನ್ ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು. ಸಾರ್ವಜನಿಕರು ಹೇಳ್ತಾರೆ, ಅಧ್ಯಕ್ಷರು ಇಲ್ಲ ಮೆಂಬರ್ಗಳನ್ನ ಇಲ್ಲಿ ಸುಮ್ಮನೆ ಏನೋ ಒಂದು ತೊಂದರೆ ಕೊಡ್ತಾ ಇದ್ದಾರೆ. ಪಿ ಡಿ ಓ ಸರ್ಗೆ ಆಗಲಿ ಅಧಿಕಾರಿಗಳಿಗೆ ಏನೋ ಒಂದು ಸಮಸ್ಯೆ ಇದೆ ಇಲ್ಲಿ ಅಂತ ಅವರಿಗೆ ಬಂದ್ಬಿಟ್ಟಿದೆ ಸಾರ್ವಜನಿಕರಿಗೆ. ಅದಕ್ಕೆ ಯು ಓ ಸರ್ ಯಾಕೆ ಬರ್ತಾ ಇಲ್ಲ, ಏನು ಸಮಸ್ಯೆ ಇದೆ ಇಲ್ಲಿ ನಮಗೆ, ಒಂದು ಏನೇ ಒಂದು ಅಂಗಡಿಗೆ ಹೋಗಿ ಒಂದು ಈಗ ಕಾರ್ಯದರ್ಶಿ ಇಲ್ಲ ಅಂದ್ರೆ ಏನು ಅಧ್ಯಕ್ಷರು ಒಬ್ಬರೇ ಮಾಡೋಕ್ಕಾಗುತ್ತಾ? ಕಾರ್ಯದರ್ಶಿ ಇದ್ರೇ ತಾನೇ ಕಾರ್ಯ, ಒಂದು ಚಪ್ಪಾಳೆ ಇದ್ದ ಕೈ ತಟಕಲ್ಲ, ಎರಡು ಸೇರಿದ್ರೆ ಚಪ್ಪಾಳೆ ಆಗೋದು. ಈಗ ಒಂದು ಅಂಗಡಿಗೆ ಹೋದ್ರು ಸಾಲ ಕೊಳ್ಬೇಕು ಅಂತಾದ್ರೂ ನಾವು ಏನ್ ಹೇಳ್ತಾರೆ, ಅಯ್ಯೋ ಪಿ ಡಿ ಓ ಇಲ್ಲ ಪಂಚಾಯತಿಲಿ, ಯಾವಾಗ ದುಡ್ಡು ಬರುತ್ತೋ ಏನೋ ಬರುತ್ತೋ. ಈಗ ಒಬ್ಬ ಸದಸ್ಯರೇ ಆಗಿ ದುಡ್ಡಾಕಿ ಅವರು ಕೈಯಿಂದ ಹಾಕಿ ಖರ್ಚು ಮಾಡಿರ್ತಾರೆ, ಅದನ್ನ ಕೊಡೋದಕ್ಕೆ ಇನ್ನೇನು ಎಲ್ಲ ರೆಡಿ ಆಗ್ತಾ ಇರುತ್ತೆ. ಈಗ ಡ್ಯಾಂಗಲ್ ಆಗ್ಬೋದು, ಬ್ಯಾಂಕಿನ ಒಂದು ವ್ಯವಸ್ಥೆ ಇರ್ಬೋದು, ಎಲ್ಲ ರೆಡಿ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ನೆಕ್ಸ್ಟ್ ಪಿ ಡಿ ಓ ಇನ್ಚಾರ್ಜ್ ಆಗಿರ್ತಾರೆ. ನಾವು ಮಾಡಿರೋ ಎನ್ ಆರ್ ಐ ಜಿ ವರ್ಕ್ಗಳಿಗೆ ನಮ್ಮ ಸದಸ್ಯರುಗಳಿಗೆ ಬಿಲ್ ಇಲ್ಲ, ಅವರಿಗೂ ಮನಸ್ಸೇ. ಈಗ ಸಾರ್ವಜನಿಕರು ಹೇಳ್ತಾರೆ, ಏನು ಪಂಚಾಯತಿಲಿ ಲಕ್ಷಾಂತರ ರೂಪಾಯಿ ಹಂಗ್ ಮಾಡಿದ್ರ ಹೀಗ್ ಮಾಡಿದ್ರ ಅಂತ ಒಂದು ದೂರು ಇದ್ದೇ ಇರುತ್ತೆ. ಆ ದೂರಿಗೆ ನಾವು ಏನ್ ಮಾಡ್ಬೇಕು? ಇವೋ ಸರ್ ಇದುವರೆಗೂ ಆಗ್ಲಿ ಪಂಚಾಯತಿಲಿ ಯಾಕೆ ಇವೋ ಬರ್ತಾ ಇಲ್ಲ, ಏನ್ ಏನ್ ಕುಡಿಯೋ ನೀರಿನ ಏನ್ ಸಮಸ್ಯೆ ಇದೆ ನಿಮ್ ಪಂಚಾಯತಿಲಿ, ಇಲ್ಲ ಸಾರ್ವಜನಿಕರದ್ದು ಏನಾದ್ರೂ ಸಮಸ್ಯೆ ಇದೆಯಾ ಏನು ಅಂತ ಒಂದು ದಿನನು ಬಂದು ಪಂಚಾಯತಿಲಿ ಬಂದು ವಿಚಾರಿಸಿಲ್ಲ ಅವರು. ನಾವು ಇವೋ ಸರ್ಗೆಲ್ಲ ಇದ್ ಮಾಡಿದೀವಿ, ಎಲ್ಲಾ ಮಾಡಿದೀವಿ, ಯಾವ್ದಕ್ಕೂ ಏನು ರೆಸ್ಪಾನ್ಸ್ ಇಲ್ಲ ಅವ್ರಿಗೆ. ಯಾಕೆ ಹಿಂದೆ ಮಂಜುನಾಥ್ ಸರ್ ಇದ್ರು ಅವರನ್ನ ನಮಗೆ. ಮಧ್ಯಾಹ್ನದ ಸಮಯಕ್ಕೆ ಪ್ರತಿಭಟನಾ ಸ್ಥಳಕ್ಕೆ ಬಂದ ತಾಲೂಕು ಪಂಚಾಯತಿಯ ಸಹಾಯಕ ನಿರ್ದೇಶಕ ನರಸಿಂಹಯ್ಯ ಹಾಗೂ ತಾಲೂಕು ಪಂಚಾಯತಿಯ ಯೋಜನಾಧಿಕಾರಿ ರಾಜನಾಯ್ಕ ಅವರನ್ನು ಪಂಚಾಯತಿಯ ಕಚೇರಿಯೊಳಕ್ಕೆ ಕೂಡಿ ಹಾಕಿ ಸ್ಥಳಕ್ಕೆ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಬರಬೇಕೆಂದು ಪ್ರತಿಭಟನಾ ನಿರತರು ಪಟ್ಟು ಹಿಡಿದರು. ಪ್ರತಿಭಟನೆಯ ನೇತೃತ್ವವನ್ನು ತಾಲೂಕು ಪಂಚಾಯತಿ ಸದಸ್ಯ ಸುಧಾಮಣಿ, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಪದ್ಮ, ಸದಸ್ಯರಾದ ಬಸವರಾಜು, ಯೋಗೇಶ್, ಬುಡೆನ್ ಸಾಬ್, ಹೇಮಂತ್ ಕುಮಾರ್, ಲೀಲಾವತಿ, ತಿಮ್ಮಕ್ಕ ವಹಿಸಿದ್ದರು. ಗುಬ್ಬಿಯಲ್ಲಿ ವಕೀಲರ ಭವನ ನಿರ್ಮಾಣಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಮುಂದುವರೆದಿದೆ. ಇದೀಗ ವಕೀಲರು ಉಪವಾಸ ಸತ್ಯಾಗ್ರಹಕ್ಕೆ ಕೈಗೊಂಡಿದ್ದಾರೆ. ಗುಬ್ಬಿ ಪಟ್ಟಣದ ನ್ಯಾಯಾಲಯದಲ್ಲಿ ವಕೀಲರು ಪ್ರತ್ಯೇಕ ವಕೀಲರ ಭವನ ಇಲ್ಲದೆ ಊಟ, ತಿಂಡಿ, ವಿಶ್ರಾಂತಿ ಮತ್ತು ಶೌಚಾಲಯಕ್ಕೆ ಹೋಗಲು ನಿತ್ಯ ಪರದಾಡಬೇಕಾಗಿದೆ. ವಕೀಲರ ಭವನ ನಿರ್ಮಿಸಲು ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದೇವೆ ಎಂದು ವಕೀಲರ ಸಂಘದ ಅಧ್ಯಕ್ಷ ಡಿ ಮಂಜುನಾಥ್ ತಿಳಿಸಿದರು. ಆಗಸ್ಟ್ 8ರಿಂದ ಪ್ರತಿಭಟನೆ ಕುಳಿತಿದ್ದೇವೆ, ಆದರೆ ಸರ್ಕಾರವಾಗಲಿ ಕಾನೂನು ಸಚಿವರಾಗಲಿ ಯಾವುದೇ ಕ್ರಮ ಜರುಗಿಸುತ್ತಿಲ್ಲ ಎಂದು ಆರೋಪಿಸಿದರು. ಸತ್ಯಾಗ್ರಹದ ಸ್ಥಳಕ್ಕೆ ಆಗಮಿಸಿದ ಶಾಸಕ ಎಸ್ಆರ್ ಶ್ರೀನಿವಾಸ್ ಧರಣಿ ನಿರತ ವಕೀಲರೊಂದಿಗೆ ಚರ್ಚೆ ನಡೆಸಿದರು. ದೂರವಾಣಿ ಮೂಲಕ ಕಾನೂನು ಸಚಿವ ಟಿಬಿ ಜಯಚಂದ್ರರೊಂದಿಗೆ ಚರ್ಚಿಸಿದ ಶಾಸಕ ಶ್ರೀನಿವಾಸ್, ಸಚಿವರೇ ಇಲ್ಲಿಗೆ ಬರಲಿದ್ದು ಸಮಸ್ಯೆ ಬಗೆಹರಿಯಲಿದೆ, ಧರಣಿ ಹಿಂಪಡೆಯಿರಿ ಎಂದು ಮನವಿ ಮಾಡಿದರು. ಆದರೆ ಪ್ರತಿಭಟನಾ ನಿರತ ವಕೀಲರು ಕಾನೂನು ಸಚಿವರು ಬರುವವರೆಗೂ ಉಪವಾಸ ಸತ್ಯಾಗ್ರಹ ಕೈಬಿಡಲ್ಲ ಎಂದು ಧರಣಿ ಮುಂದುವರೆಸಿದರು. ವಕೀಲರ ಸಂಘದಿಂದ ವಕೀಲರ ಭವನ ಬೇಕು ಅಂತ 7-8 ಹತ್ತನೇ ತಾರೀಕು 3ನೇ ದಿವಸ ಇವತ್ತು ಮಾತಾಡ್ತಕ್ಕಂಥ ಮುಷ್ಕರ. ಇವತ್ತು ನಾವು ಮೊದಲಿಗೆ ಮಾನವ ಸರಪಳಿಯನ್ನು ನಿರ್ಮಿಸಿ ಪ್ರತಿಭಟನೆ ಮಾಡುವುದರ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ. ಅದೇ ರೀತಿ ಇವತ್ತಿಂದ ಏನು 3 ದಿನ ಕಳೆದಂತೆ ಇವತ್ತು 4ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಸುಮಾರು 5 ದಿನ ನಾವು ವಕೀಲರು ಉಪವಾಸವನ್ನು ಕುಂತು ಇವತ್ತು ಉಪವಾಸ ಮಾಡುವುದರ ಮೂಲಕ ಪ್ರತಿಭಟನೆಯನ್ನು ಮಾಡೋದಕ್ಕೆ ಇದು ಮಾಡಿದ್ದೀವಿ. ಅದೇ ರೀತಿ ಬೆಳಗ್ಗೆ ನಮ್ಮ ತಾಲೂಕು ಆಡಳಿತಾಧಿಕಾರಿ ತಹಸೀಲ್ದಾರ್ ಅವರು ಬಂದು ನಮ್ಮ ಮನೆಯಲ್ಲಿ ಸ್ವೀಕರಿಸಿದರೆ, ಅದೇ ರೀತಿ ನಮ್ಮ ಗುಬ್ಬಿ ಕ್ಷೇತ್ರದ ಶಾಸಕರಾದಂಥ ಎಸ್ ಆರ್ ಶ್ರೀನಿವಾಸ ಅವರು ಸಹ ಬಂದು ನಮ್ಮ ಮೆಮೊರಾಂಡಮನ್ನು ಅವರು ಪಡ್ಕೊಂಡಿದ್ದಾರೆ. ಅವರು ಏನು ಸರ್ಕಾರಕ್ಕೆ ಮತ್ತು ಸಚಿವರ ಹತ್ರ ಮಾತಾಡಿದ್ದಾರೆ, ಮಾತಾಡೋರು ಸಹ ನಮಗೆ ಅವರು ಸಚಿವರೇ ಖುದ್ದಾಗಿ ಇಲ್ಲಿ ಬಂದು ನಮಗೆ ಪರಿಹಾರವನ್ನು ನೀಡ್ತೀನಿ ಅನ್ನೋ ಒಂದು ಭರವಸೆ ಕೊಡೋವರೆಗೂ ನಾವು ಈ ನಿರಂತರ ಬಹಿಷ್ಕಾರವನ್ನು ನ್ಯಾಯಾಲಯದ ಒಂದು ವರ್ಕನ್ನು ಸಸ್ಪೆಂಡ್ ಮಾಡಿ ನಿರಂತರವಾಗಿ ನಾವು ಈ ಪ್ರತಿಭಟನೆಯಲ್ಲಿ ಮುಂದುವರಿತೀವಿ. ಅದೇ ರೀತಿ ನಮ್ಮ ಏನು ವಕೀಲರು 3-5 ಜನ ಉಪವಾಸವನ್ನು ಕೊಟ್ಟಿದ್ದಾರೆ, ಅದನ್ನು ಮನಗಂಡು ನಮ್ಮ ಈ ಜಿಲ್ಲೆಯ ಸಚಿವರು ಖುದ್ದು ಹಾಜರಾಗಿ ತಕ್ಷಣ ಇಲ್ಲಿ ಬಂದು ನಮಗೆ ಏನು ಪರಿಹಾರವನ್ನು ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟ ನಂತರ ನಮ್ಮ ಮುಂದಿನ ನಿರ್ಧಾರವನ್ನು ಕೈಗೊಳ್ತೀವಿ ಅಂತ ಹೇಳಿದರು. ತಾಲೂಕು ವಕೀಲರ ಸಂಘದ ಉಪಾಧ್ಯಕ್ಷ ಕೆಟಿ ಪ್ರಕಾಶ್, ಕಾರ್ಯದರ್ಶಿ ಎಂಪಿ ಮೋಹನ್, ಜಂಟಿ ಕಾರ್ಯದರ್ಶಿ ಕೆಎಸ್ ಮಂಜುನಾಥ್ ಇತರರು ಭಾಗವಹಿಸಿದ್ದರು. ಶ್ರದ್ಧಾ ಕೇಂದ್ರಗಳಲ್ಲಿ ನೈರ್ಮಲ್ಯತೆ ಕಾಪಾಡಲು ಧರ್ಮಸ್ಥಳ ಸಂಸ್ಥೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ದೇವಸ್ಥಾನಗಳಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಂಡು ಅರಿವು ಮೂಡಿಸುತ್ತಿದೆ.
ಸ್ವಚ್ಛ ಭಾರತ ನಿರ್ಮಲ ಶ್ರದ್ಧಾ ಕೇಂದ್ರಗಳ ಪರಿಕಲ್ಪನೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆ ಶ್ರದ್ಧಾ ಕೇಂದ್ರಗಳಲ್ಲಿ ಸ್ವಚ್ಛತೆ ಕಾಪಾಡುವ ಕುರಿತು ಅಭಿಯಾನ ಆರಂಭಿಸಿದೆ. ಇದರ ಅಂಗವಾಗಿ ತುಮಕೂರಿನ ಹಿರೇಮಠದ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಸಂಸ್ಥೆ ಪ್ರಕಟಿಸಿರುವ ಪ್ರಚಾರ ಪತ್ರ ಬಿಡುಗಡೆ ಮಾಡಿದರು. ಶ್ರದ್ಧಾ ಕೇಂದ್ರಗಳು ಸ್ವಚ್ಛವಾಗಿರಬೇಕು. ಸ್ವಚ್ಛತೆ ಕಾಪಾಡಲು ಭಕ್ತರು ಹೆಚ್ಚಿನ ಕಾಳಜಿ ವಹಿಸಬೇಕು. ಸಂಸ್ಥೆಗಳವರು ಕೂಡ ಬರುವ ಭಕ್ತ ಜನರಿಗೆ ಸೂಕ್ತ ಸೌಲಭ್ಯ ಒದಗಿಸಬೇಕು ಎಂದು ಸ್ವಾಮೀಜಿ ಹೇಳಿದರು. ದೇಶದ ಹಲವು ಪವಿತ್ರ ಸ್ಥಳಗಳಲ್ಲಿ ನೈರ್ಮಲ್ಯವೇ ಇಲ್ಲ. ಎಲ್ಲೆಡೆ ಗಲೀಜು ಕಸ ತುಂಬಿರುತ್ತದೆ. ಪವಿತ್ರ ಸ್ಥಾನವಾದ ಗಂಗಾ ನದಿಯು ಮಲಿನಗೊಂಡಿದೆ. ಭಕ್ತ ದಟ್ಟಣೆಯ ಶ್ರದ್ಧಾ ಕೇಂದ್ರಗಳಲ್ಲಿ ನೈರ್ಮಲ್ಯ ಹಾಳಾಗಲು ಕಾರಣವಾಗಿದೆ. ಇದರ ಮಧ್ಯೆ ಸ್ವಚ್ಛತೆಯನ್ನ ಸಂಕಲ್ಪ ಮಾಡಿಕೊಂಡಾಗ ನೈರ್ಮಲ್ಯ ಕಾಪಾಡಲು ಸಾಧ್ಯ ಎಂದ ಸ್ವಾಮೀಜಿ, ಎಂಡಮೇಲೆ ಮಠಾಧೀಶರು ಸ್ವಚ್ಛತಾ ದೀಕ್ಷೆ ಕೊಡಬೇಕಾದ ಪರಿಸ್ಥಿತಿ ಬಂದಿದೆ ಎಂದರು. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಫಲಕಗಳ ಪೋಸ್ಟರ್ಸ್, ಬ್ಯಾನರ್ಸ್ ಮತ್ತು ಕರಪತ್ರಗಳ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈಗಾಗಲೇ ವೇದಿಕೆ ಮೇಲೆ ಇರತಕ್ಕಂತಹ ನಾವೆಲ್ಲರೂ ಸೇರಿ ಸಾಮೂಹಿಕವಾಗಿ ಈ ಕರಪತ್ರಗಳನ್ನ, ಬ್ಯಾನರ್ಸ್ಗಳನ್ನ ನಾವು ಬಿಡುಗಡೆ ಮಾಡಿ ತಮಗೆಲ್ಲ ಅರ್ಪಿಸ್ತಾ ಇದೆ. ಈ ಒಂದು ಸಮಾರಂಭದಲ್ಲಿ ನಮಗೆ ಜೊತೆಗೆ ಕಾರ್ಮಿಕ ದತ್ತಿ ಇಲಾಖೆಯ ಅಧ್ಯಕ್ಷರಾದಂತಹ ನಮ್ಮ ಹನುಮಂತ ಇವರು ಬಹಳ ಬಹಳ ಒಳ್ಳೆಯವರು. ದೈವ ಭಕ್ತಿ ಗುರು ಭಕ್ತಿ ಬಹಳ ಬಹಳನೇ. ಮೊನ್ನೆ ಕೂಡ ಅವರು ನಾವು ಒಂದು ಕಾರ್ಯಕ್ರಮದಲ್ಲಿ ಸೇರಿದ್ದೀವಿ. ಬಹಳ ಭಾವನಾಜೀವಿಗಳು, ಶ್ರದ್ಧಾಜೀವಿಗಳು. ಗುರು ಪರಂಪರೆ, ದೈವ ಪರಂಪರೆ ಬಗ್ಗೆ ಸಾಕಷ್ಟು ಘನತೆ ಉಳ್ಳಂತ ಮನಸ್ಸುಳ್ಳವರು. ಸೊ ಅವರು ಬಹಳ ನಿರ್ಮಲ ಮನಸ್ಸಿನಿಂದ ಕೆಲವು ಒಳ್ಳೆಯ ಮಾತುಗಳಿದ್ದಾರೆ. ನಮ್ಮ ಜೊತೆಗೆ ಜಿಲ್ಲಾ ಪತ್ರಕರ್ತ ಧರ್ಮಸ್ಥಳ ಸಂಸ್ಥೆಯವರು ನಗರದ ವಿವಿಧ ದೇವಸ್ಥಾನಗಳಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಂಡು ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವ ನಾಮಫಲಕ ಹಾಕಿದರು. ಈ ವೇಳೆ ಸಂಸ್ಥೆಯ ಜಿಲ್ಲಾ ಯೋಜನಾಧಿಕಾರಿ ವಸಂತ್, ನಗರ ಪಾಲಿಕೆ ಸದಸ್ಯ ಪ್ರೆಸ್ ರಾಜಣ್ಣ, ಧಾರ್ಮಿಕ ದತ್ತಿ ಸಂಸ್ಥೆ ನಿರ್ದೇಶಕ ಹನುಮಂತಯ್ಯ, ಮುಖಂಡರಾದ ಆರ್ ಕಾಮರಾಜ್, ಟಿಬಿ ಮಲ್ಲೇಶ್, ಸಂಸ್ಥೆ ಮೇಲ್ವಿಚಾರಕ ಪ್ರಕಾಶ್ ಹಾಜರಿದ್ದರು. ತುಮಕೂರು ಅಮಾನಿಕೆರೆಗೆ ಹೇಮಾವತಿ ನೀರು ತುಂಬಿಸಿ ಸೌಂದರ್ಯ ಹೆಚ್ಚಿಸಲು ಗೆಳೆಯರ ಬಳಗ ಜಿಲ್ಲಾಡಳಿತವನ್ನ ಒತ್ತಾಯಿಸಿದೆ. ತುಮಕೂರು ಅಮಾನಿಕೆರೆಗೆ ಹೇಮಾವತಿ ನೀರು ತುಂಬಿಸಿ ಕೆರೆ ಸೌಂದರ್ಯೀಕರಣ ಮಾಡುವ ಜೊತೆಗೆ ನಗರದಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಿಸಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ನೆರವಾಗಬೇಕು ಎಂದು ಅಮಾನಿಕೆರೆ ಮುಂಜಾನೆ ಗೆಳೆಯರ ಬಳಗದವರು ಒತ್ತಾಯಿಸಿದ್ದಾರೆ. ಬಳಗದ ಅಧ್ಯಕ್ಷ ಎನ್ ವೆಂಕಟೇಶ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಅಂಬಾನಿಕೆರೆ ಉದ್ಯಾನವಾಗಿ ಅಭಿವೃದ್ಧಿಗೊಳ್ಳುತ್ತಿದ್ದು ಹೆಚ್ಚು ಜನರು ಆಕರ್ಷಿಸುತ್ತಿದೆ. ಇಲ್ಲಿಗೆ ಬರುವವರಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕು ಎಂದರು. ಅಂಬಾನಿಕೆರೆಯಲ್ಲಿ ವಾಯುವಿಹಾರಕ್ಕೆ ಬರುವವರಿಗೆ ಕುಡಿಯುವ ನೀರು, ಶೌಚಾಲಯದ ವ್ಯವಸ್ಥೆ ಮಾಡಬೇಕು. ಕೆರೆಯಲ್ಲಿ ಭದ್ರತೆ ಹೆಚ್ಚಿಸಬೇಕು. ನಾಲ್ಕು ಭಾಗಗಳಲ್ಲಿ ಪ್ರವೇಶ ದ್ವಾರ ಕಲ್ಪಿಸಬೇಕು ಎಂದು ಕೋರಿದರು. ಪ್ರತಿನಿತ್ಯ ಯೋಗ ಮಾಡುವವರಿಗೆ ಅನುಕೂಲವಾಗುವಂತೆ ಅಮಾನಿಕೆರೆಯಲ್ಲಿ ಸ್ಥಳಾವಕಾಶ ಹಾಗೂ ಅಗತ್ಯ ಪರಿಕರ ಒದಗಿಸಬೇಕು. ವಾಕಿಂಗ್ ಟ್ರ್ಯಾಕ್ ಅನ್ನ ಇನ್ನೂ ಹೆಚ್ಚು ವಿಸ್ತರಿಸಬೇಕು. ಸೌಂದರ್ಯೀಕರಣಕ್ಕೆ ಆದ್ಯತೆ ನೀಡಬೇಕು ಎಂದು ವೆಂಕಟೇಶ್ ತಿಳಿಸಿದರು. ಈ ತಿಂಗಳ 13ರಂದು ಅಮಾನಿಕೆರೆಯಲ್ಲಿ ಬಳಗದ ಉದ್ಘಾಟನೆ, ನೇತ್ರ ತಪಾಸಣೆ, ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿದೆ. ಜೊತೆಗೆ ಮುಂದೆ ಯೋಗಾಭ್ಯಾಸ ತರಗತಿ, ಗಿಡ ನೆಡುವ, ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ರಾಷ್ಟೀಯ ಹಬ್ಬಗಳು, ಸಾಹಿತಿಗಳ ಜನ್ಮದಿನ ಆಚರಣೆ, ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸುವ ಉದ್ದೇಶವಿದೆ ಎಂದರು. ತುಮಕೂರು ಅಮಾನಿಕೆರೆ ಗೆಳೆಯರ ಬಳಗ ತುಮಕೂರು ಇದರ ಉದ್ಘಾಟನೆಯನ್ನು 13ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಪ್ರಾರಂಭ ಮಾಡ್ತಿದ್ದೀವಿ. ಇದರಲ್ಲಿ ಮುಖ್ಯ ಅತಿಥಿಗಳಾಗಿ ಉಸ್ತುವಾರಿ ಸಚಿವರು ಬರ್ತಾರೆ, MLA ಬರ್ತಾರೆ, ಮತ್ತು ಗಣ್ಯರು ಬರ್ತಾರೆ. ಇದರ ಉದ್ಘಾಟನೆ ಅಂಗವಾಗಿ ಒಂದು ಐ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಐ ಅಂತ ಹೇಳಿದ್ರೆ ಟೆಸ್ಟಿಂಗು, ಆಪರೇಷನ್ನು ಮತ್ತು ನೇತ್ರದಾನ, ಈ ಮೂರು ಕೂಡ ಇದರ ಉದ್ಘಾಟನೆ ಅಂಗವಾಗಿ ಮಾಡ್ತಿದ್ದೀವಿ. ಸಾಯಂಕಾಲದ ಕಾರ್ಯಕ್ರಮ 6 ಗಂಟೆಗೆ ಸಿದ್ಧಲಿಂಗ ಅಯ್ಯ ಹಿರೇಮಠ್ ಅವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಅವರಿಗೆ ಗೌರವ ಸಮರ್ಪಣೆ ಕೂಡ ಇರುತ್ತೆ. ಇದು ಕಾರ್ಯಕ್ರಮ ಅಂಗ. ನಮ್ಮ ಸಂಘದ ಧ್ಯೇಯ ಉದ್ದೇಶಗಳು
ದೇಹದ ಉದ್ದೇಶಗಳು ಸ್ವಚ್ಛತೆಗೆ ತುಂಬ ಒತ್ತು ಕೊಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ವಿ. ಸಾರ್ವಜನಿಕ ಆರೋಗ್ಯಕ್ಕೆ ತಪಾಸಣೆಗಳು ಮಾಡೋದು, ಇವತ್ತು ಆಯುರ್ವೇದಿಕಲ್ಲಿ ಹೋಮಿಯೋಪತಿಯಲ್ಲಿ ತುಂಬ ತಂತ್ರಜ್ಞಾನ ಶುರುವಾಗಿದೆ, ಅವ್ರನ್ನ ಕರೆಸಿ ನಾವು ಒಳ್ಳೆ ಆರೋಗ್ಯ ಕೊಡಬೇಕು ಅಂತೇಳಿ ಅದೊಂದು ಮಾಡಿದ್ವಿ. ಹಬ್ಬ ರಾಷ್ಟ್ರೀಯ ಹಬ್ಬಗಳ ಆಚರಣೆ, ಸಾಧಕರಿಗೆ ಗೌರವ, ಸಂಘದ ಸದಸ್ಯರಿಗೆ ಆಟ ಮತ್ತು ನಾಟಕ ನೃತ್ಯ ಪ್ರತಿಭಾ ಪುರಸ್ಕಾರ, ನಾವು ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಇದರಲ್ಲಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅದಕ್ಕೆ ಕೈ ಜೋಡಿಸಿದೆ. ಅವರ ಸಹಕಾರದೊಂದಿಗೆ ನಮ್ಮ ನಗರ ಪ್ರಾಧಿಕಾರ ಮತ್ತು ನಮ್ಮ ಸಂಘ ಅಮಾನಿಕೆರೆ ಸಂಘ ಎರಡು ಮೂರುಗಳು ಸೇರಿಕೊಂಡು ಸಹಾಯದೊಂದಿಗೆ ತಿಂಗಳಿಗೆ ಒಂದು ಕಾರ್ಯಕ್ರಮ ನಾವು ಆರಂಭಿಸಿದ್ದೀವಿ. ಇದನ್ನು ಉಪಯೋಗ ಸಂಪೂರ್ಣವಾಗಿ ಎಲ್ಲರೂ ಪಡೆಯಬೇಕು. ಬಳಗದ ಗೌರವಾಧ್ಯಕ್ಷ ಕೃಷ್ಣಮೂರ್ತಿ, ಪ್ರಧಾನ ಕಾರ್ಯದರ್ಶಿ ಕೆಎಸ್ ನಟರಾಜ್, ಖಜಾಂಜಿ ಎಸ್ಕೆ ಗಂಗರಾಜ್, ಉಪಾಧ್ಯಕ್ಷರಾದ ನರಸಿಂಹಯ್ಯ, ಗೌರಿಶಂಕರ್, ಪದಾಧಿಕಾರಿಗಳಾದ ಸದಾಶಿವಯ್ಯ, ಶಿವಕುಮಾರ್, ಲಕ್ಷ್ಮೀನಾರಾಯಣ ಶೆಟ್ಟಿ ಮೊದಲಾದವರು ಹಾಜರಿದ್ದರು. ಶಿಕ್ಷಣದ ಬೆಳವಣಿಗೆಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅಪಾರ ಕೊಡುಗೆ ನೀಡಿವೆ ಎಂದು ತಿಪಟೂರು ಶಾಸಕ ಷಡಾಕ್ಷರಿ ಹೇಳಿದರು. ರಾಜ್ಯದಲ್ಲಿ ಶಿಕ್ಷಣ ಕ್ಷೇತ್ರ ಅಭಿವೃದ್ಧಿ ಹೊಂದಲು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮತ್ತು ಮಠ ಮಾನ್ಯಗಳ ಪಾತ್ರ ಅನನ್ಯವಾದದು ಎಂದು ಶಾಸಕ ಕೆ ಷಡಕ್ಷರಿ ಹೇಳಿದರು. ತಿಪಟೂರಿನ ಎಸ್ವಿಪಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿ ಸಂಘ ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರವೇ ಪೂರ್ಣ ಪ್ರಮಾಣದಲ್ಲಿ ಶಿಕ್ಷಣ ನೀಡಲು ಸಾಧ್ಯವಿಲ್ಲ. ಶಿಕ್ಷಣ ಸೇರಿದಂತೆ ಸರ್ಕಾರದ ಪ್ರಮುಖ ಉದ್ದೇಶ ಈಡೇರಬೇಕಾದರೆ ಖಾಸಗಿ ಸಹಭಾಗಿತ್ವ ಅಗತ್ಯವೆಂದರು. ತಿಪಟೂರು ತಾಲ್ಲೂಕು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಹೆಸರು ಮಾಡಲು ಖಾಸಗಿ ಸಂಸ್ಥೆಗಳ ಪಾತ್ರ ಅತಿ ಮುಖ್ಯ ಎಂದರು. ತಿಪಟೂರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ಮಾಡಿದರೂ ಸಹ ಕೆಲವರು ಪೂರ್ವಗ್ರಹ ಪೀಡಿತರಾಗಿ ಮಾತನಾಡುತ್ತಾರೆಂದು ಅಸಮಾಧಾನ ವ್ಯಕ್ತಪಡಿಸಿದರು. ತಿಪಟೂರು ಕೆರೆಗೆ ಹೇಮಾವತಿ ನೀರು ಬಿಡುವುದಿಲ್ಲವೆಂದು ಹೇಳಿಲ್ಲ. ಇವರು ಶಾಸಕರಾಗಿದ್ದ ಅವಧಿಯಲ್ಲಿ ಕೆರೆ ಏರಿ ರಿಪೇರಿ ಮಾಡಿಸಿದ್ದರೆ ನಾನೇಕೆ ರಿಪೇರಿಗೆ ಕೈ ಹಾಕುತ್ತಿದ್ದೆ ಎಂದು ಪ್ರಶ್ನಿಸಿದರು. ಟೀಕೆ ಮಾಡುವ ಮುನ್ನ ಅರಿವಿಟ್ಟುಕೊಂಡು ಮಾತನಾಡಬೇಕು. ನನ್ನ ವಿರುದ್ಧ ವೈಯಕ್ತಿಕವಾಗಿ ಟೀಕೆ ಮಾಡಲಿ. ನನ್ನ ಅವಧಿಯಲ್ಲಿ ಕೈಗೊಂಡ ಅಭಿವೃದ್ಧಿ ಕಾರ್ಯಗಳನ್ನು ಜನಸಾಮಾನ್ಯರು ನೋಡುತ್ತಿದ್ದಾರೆ ಎಂದರು. ತಿಪಟೂರನ್ನು ಜಿಲ್ಲಾ ಕೇಂದ್ರವನ್ನಾಗಿಸಲು ಎಲ್ಲಾ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ನೀಡುತ್ತಿರುವುದಾಗಿ ತಿಳಿಸಿದರು. ಎಂಟು ದಿನಗಳಲ್ಲಿ ಎಲ್ಲ ಮಕ್ಕಳಿಗೆ ಹೋಗ್ತಿದ್ದೀವಿ. ಬಹಳಷ್ಟು ಜನ ನೋಡಿದ್ರು, ಸುಮಾರು 50-60% ಮಕ್ಕಳು ಮಾತ್ರ ಶಿಕ್ಷಣದಲ್ಲಿ ಸೌಲಭ್ಯ ಪಡ್ಕೊಂಡ್ರೆ ಉಳಿದ ಗ್ರಾಮೀಣದಲ್ಲಿ ಅದರಲ್ಲೂ ಬಡವರ ಮಕ್ಕಳು ಅದರಿಂದ ವಂಚಿತ ಆಗ್ತದೆ. ಆದರೆ ಈಗ ಅದರ ಪರಿಸ್ಥಿತಿ ಅದನ್ನು ಕಡ್ಡಾಯ ಮಾಡೋದ್ರಿಂದ ಎಲ್ಲರೂ ಶಿಕ್ಷಣವನ್ನು ಪಡೆಯತಕ್ಕಂಥ ವ್ಯವಸ್ಥೆ ಆಗಿದೆ. ಆ ಕಡೆಯಲ್ಲಿ ಬಹಳ ಶಿಕ್ಷಣ ಮಾಡ್ತಾರೆ. ಈ ಸಮಸ್ಯೆ ಬಹಳ ಸಂಘಟನೆ ಬೆಳೆದು ಬಂದಿದೆ. ಅಲ್ಲಿ ಪ್ರಧಾನಮಂತ್ರಿಯವರೇ ಒಂದು ಸಹಾಯ ಇಲ್ಲಿ ಕಾರ್ಯಕ್ಷೇತ್ರದಲ್ಲಿ ಹೆಣ್ಮಕ್ಕಳಿದ್ದಾರೆ. ಪಾಪ ಅಲ್ಲಿ ಬಹಳ ಕಷ್ಟದಲ್ಲಿ ನಡೆಸ್ತಾರೆ. ಎಸ್ವಿಪಿ ವಿದ್ಯಾಸಂಸ್ಥೆ ಸಂಸ್ಥಾಪಕ ಎಸ್ಕೆ ರಾಜಶೇಖರ್, ಪಲ್ಲಾಗಟ್ಟಿ ಅಡವಪ್ಪ, ಕಾಲೇಜಿನ ವಾಣಿಜ್ಯ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ವಿ ಮಾಲತಿ, ತಾಲ್ಲೂಕು ಪಂಚಾಯಿತಿ ಅಧ್ಯಕ್ಷ ಎಂಎನ್ ಸುರೇಶ್, ಸಂಸ್ಥೆ ಕಾರ್ಯದರ್ಶಿ ಸತೀಶ್ ಕುಮಾರ್, ಬಿಇಒ ಮಂಗಳಗೌರಿ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಚಿಕ್ಕನಾಯಕನಹಳ್ಳಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಶಾಸಕ ಸುರೇಶ್ ಬಾಬು ಸೈಕಲ್ ವಿತರಿಸಿದರು. ಪ್ರೌಢ ಶಿಕ್ಷಣದ ಹಂತದಲ್ಲಿ ವಿದ್ಯಾರ್ಥಿಗಳು ತಮ್ಮ ಮನಸ್ಸನ್ನು ಬೇರೆ ಕಡೆ ಹರಿಯಬಿಡದೆ ವಿದ್ಯಾಭ್ಯಾಸದ ಕಡೆ ಗಮನಹರಿಸಿ ತಮ್ಮ ಭವಿಷ್ಯ ರೂಪಿಸಿಕೊಳ್ಳುವಂತೆ ಶಾಸಕ ಸಿಬಿ ಸುರೇಶ್ ಬಾಬು ತಿಳಿಸಿದರು.
ಚಿಕ್ಕನಾಯಕನಹಳ್ಳಿಯ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ನಡೆದ ಉಚಿತ ಸೈಕಲ್ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಕ್ಕಳು ಅತ್ಯುನ್ನತ ಸ್ಥಾನದಲ್ಲಿ ತೇರ್ಗಡೆ ಹೊಂದಿದರೆ ಮಾತ್ರ ಒಳ್ಳೆಯ ಉದ್ಯೋಗಕ್ಕೆ ತೆರಳಬಹುದು. ಸರ್ಕಾರ ಎಲ್ಲಾ ಮಕ್ಕಳು ಒಂದೇ ಎಂಬ ಭಾವನೆ ಬರಬೇಕು ಎಂಬ ಉದ್ದೇಶದಿಂದ ಸಮವಸ್ತ್ರ, ಶೂ, ಕ್ಷೀರಭಾಗ್ಯ, ಬಿಸಿಯೂಟ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ ಎಂದರು. ಪುರಸಭಾಧ್ಯಕ್ಷ ಸಿಡಿ ಚಂದ್ರಶೇಖರ್ ಮಾತನಾಡಿ, ತಂದೆ ತಾಯಿಗಳು ತಮ್ಮ ಮಕ್ಕಳು ಚೆನ್ನಾಗಿರಬೇಕೆಂಬ ಉದ್ದೇಶದಿಂದ ವಿದ್ಯಾಭ್ಯಾಸ ಕೊಡಿಸುತ್ತಾರೆ. ಸರ್ಕಾರ ಗ್ರಾಮೀಣ ಭಾಗಗಳಿಂದ ಬರುವ ಶಾಲಾ ಮಕ್ಕಳು ಸಮಯಕ್ಕೆ ಸರಿಯಾಗಿ ಶಾಲೆಗೆ ಬರಲಿ ಎಂದು ಸೈಕಲ್ ನೀಡುತ್ತಿದ್ದಾರೆ. ಇದು ಆರೋಗ್ಯ ದೃಷ್ಟಿಯಿಂದಲೂ ಒಳ್ಳೆಯದು ಎಂದ ಅವರು, ಪೋಷಕರು ಶಾಲೆಗಳಲ್ಲಿ ನೀಡಿದ ಸೈಕಲ್ಗಳನ್ನು ಉಪಯೋಗಿಸಬಾರದು. ನೀರು ಹಾಗೂ ಸಾಮಾನುಗಳನ್ನು ತರಲು ಉಪಯೋಗಿಸಿದರೆ ಸೈಕಲ್ ಬೇಗ ಹಾಳಾಗುತ್ತದೆ ಎಂದರು. ಒಂದು ದೃಢ ಸಂಕಲ್ಪವನ್ನು ಮಾಡಿದ್ರೆ ಖಂಡಿತ ಅದನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತೇನು ಈ ಪ್ರೌಢ ಶಿಕ್ಷಣ ಅಂತ ಇದೆ, ಪ್ರೌಢ ವ್ಯವಸ್ಥೆಯಲ್ಲಿ ನೀವು ಎಲ್ಲೂ ಕೂಡ ನಿಮ್ಮ ಮನಸ್ಸಿನ ಚಂಚಲತೆಗೆ ಬಿಡದೆ ಇವೆಲ್ಲರೂ ಕೂಡ ಮಾಡ್ತಕ್ಕಂಥ ಕೆಲಸದಲ್ಲಿ ಓದ್ತಕ್ಕಂಥ ಶಾಲೆಯಲ್ಲಿ ನೀವು ಒಳ್ಳೆ ರೀತಿಯಲ್ಲಿ ನೀವು ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರೂ ಕೂಡ ನಮಗೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಏನೇನು ಆಗಿದ್ದಾರೆ ಅಬ್ದುಲ್ ಕಲಾಂ ಅವರೇ ನಮ್ಮೆಲ್ಲರಿಗೂ ಕೂಡ ನಿದರ್ಶನ. ಇದೆಲ್ಲ ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಏನು ಬರೀ ಪಟ್ಟಣದ ಮಕ್ಕಳು ಅಷ್ಟೇ ವಿದ್ಯಾವಂತರು ಒಳ್ಳೆ ಇದು ಅಂತಕ್ಕಂಥದ್ದಿಲ್ಲ. ಇಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ನಿಮಗೆ ಎಲ್ಲಾ ರೀತಿ ಸವಲತ್ತು ಯಾಕೆ ಕೊಡ್ತಾ ಇದೆ ಮಕ್ಕಳ ಸರ್ಕಾರ? ನಿಮ್ಮಲ್ಲಿ ತಾರತಮ್ಯ ಇರಬಾರ್ದು, ಭೇದ ಭಾವ ಇರಬಾರ್ದು, ಎಲ್ಲರೂ ಒಂದೇ ಇರ್ತಕ್ಕಂಥ ಭಾವನೆ. ಪುರಸಭಾ ಸದಸ್ಯ ಎಂಕೆ ರವಿಚಂದ್ರ ಮಾತನಾಡಿ, ಇಂದಿನ ಮಕ್ಕಳು ಅದೃಷ್ಟವಂತರು. ನಾವು ವ್ಯಾಸಂಗ ಮಾಡುವಾಗ ಬಡತನವಿತ್ತು, ಆಗ ಪುಸ್ತಕ ಪೆನ್ನು ತೆಗೆದುಕೊಳ್ಳಲು ಕಷ್ಟವಾಗುತ್ತಿತ್ತು. ಈಗಿನ ಮಕ್ಕಳಿಗೆ ಸರ್ಕಾರ ಅನೇಕ ಸವಲತ್ತುಗಳನ್ನು ನೀಡುತ್ತಿದ್ದು, ಈ ಸೌಲಭ್ಯವನ್ನು ಉಪಯೋಗಿಸಿಕೊಂಡು ವಿದ್ಯಾಭ್ಯಾಸ ಮಾಡಿ ಎಂದರು. ಮತ್ತು ವ್ಯವಸಾಯ ಮಳೆಯ ಅಭಾವದಿಂದ, ನೀರಿನ ಅಭಾವದಿಂದ ನಾಶ ಆಗ್ತಿದೆ. ಸಾಕಷ್ಟು ರೈತರು ಮಕ್ಕಳು ತಾವೆಲ್ಲಿದ್ದೀರಾ, ತಮಗೆ ಅರ್ಥವಾಗ್ತದೆ. ಯಾಕೆಂದ್ರೆ ಇವತ್ತು ಶಿಕ್ಷಣ ಮುಖ್ಯ ಆಗಿದೆ. ಈಗ ಯಾರು ಕೂಡ ನೇಗಿಲು ಹಿಡಿಯೋ ಸ್ಥಿತಿನಲ್ಲಿ ಇಲ್ಲ, ಉಳೋ ಸ್ಥಿತಿನಲ್ಲಿ ಇಲ್ಲ. ಉಳ್ಳೋಣ ಅಂದ್ರೆ ಮಳೆ ಇಲ್ಲ ಅಲ್ವಾ? ಆ ಕಾರಣಕ್ಕಾದ್ರೂ ನೀವು ಓದಿ ವಿದ್ಯಾವಂತರಾಗಿ ಜ್ಞಾನವಂತರಾಗಿ ಯಾವ್ದಾದ್ರೂ ಒಂದು ಕೆಲಸಕ್ಕೆ ಹೋದ್ರೆ ಇಡೀ ನಿಮ್ಮ ಕುಟುಂಬವನ್ನ ನೀವು ಸಾಕಬಹುದು ಅನ್ನೋ ಆಸೆಯಿಂದ ನಿಮ್ಮ ತಂದೆ ತಾಯಿಗಳು ಹೊಟ್ಟೆ ಮತ್ತು ಬಟ್ಟೆಯನ್ನ ಕಟ್ಟಿ ನಿಮಗೆ ತಂದು ಸಾಲ ಅಥವಾ ಸೂಲ ಮಾಡಿ ಇವತ್ತು ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ತಾ ಇದ್ದಾರೆ. ಪುರಸಭಾ ಸದಸ್ಯ ಮಲ್ಲೇಶಯ್ಯ, ಡಿವಿಪಿ ಶಾಲಾ ಕಾರ್ಯದರ್ಶಿ ಸಿಎಸ್ ನಟರಾಜು, ಮುಖ್ಯೋಪಾಧ್ಯಾಯ ಸಿದ್ದರಾಜ ನಾಯಕ್, ಶಿಕ್ಷಕರಾದ ಗವಿರಂಗಯ್ಯ, ಸತೀಶ್, ಪರಮೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಶಿಕ್ಷಣ ವಂಚಿತರನ್ನ ಗುರುತಿಸಿ ತುಮಕೂರಿನ ಹೆಡೈ ಸಂಸ್ಥೆ ಅವರಿಗೆ 6 ತಿಂಗಳ ಕಾಲ ಜೀವನ ಕೌಶಲ್ಯ ತರಬೇತಿ ನೀಡಿ ಬದುಕಿನಲ್ಲಿ ಆತ್ಮವಿಶ್ವಾಸ ಮೂಡಿಸಿದ್ದಾರೆ. ಶಾಲೆ ಬಿಟ್ಟವರನ್ನು ಗುರುತಿಸಿ ಅವರಿಗೆ ಕಲಿಯುವ, ಬದುಕುವ ಸಾಮರ್ಥ್ಯ ಬೆಳೆಸುವ ತರಬೇತಿಯನ್ನು ತುಮಕೂರಿನ ಹೆಡ್ ಹೈ ಸ್ವಯಂ ಸೇವಾ ಸಂಸ್ಥೆ ನೀಡುತ್ತಿದೆ. 6 ತಿಂಗಳ ಕಾಲ ಇಂತಹ ತರಬೇತಿ ಪಡೆದ 25 ಜನರಿಗೆ ಗ್ರಾಜ್ಯುಯೇಷನ್ ದಿನ ಆಚರಿಸಿ ಅವರನ್ನು ಬೀಳ್ಕೊಡಲಾಯಿತು. ಶಾಲೆ ಬಿಟ್ಟ ಅಕ್ಷರ ಜ್ಞಾನ ಇಲ್ಲದ 18-30 ವರ್ಷದೊಳಗಿನ 25 ಜನರಿಗೆ 6 ತಿಂಗಳ ಕಾಲ ತರಬೇತಿ ನೀಡಲಾಯಿತು. ಅವರಿಗೆ ಭಾಷಾಜ್ಞಾನ, ಕಂಪ್ಯೂಟರ್ ತರಬೇತಿ, ಅಕ್ಷರಜ್ಞಾನ ಕಲಿಸಲಾಯಿತು. ಇಲ್ಲಿ ಕಲಿತ ಕೆಲವರು ವಿವಿಧ ಕಂಪನಿಗಳಲ್ಲಿ ಉದ್ಯೋಗ ಪಡೆದಿದ್ದಾರೆ ಎಂದು ಸಂಸ್ಥೆಯ ಮುರಳೀರಾವ್ ಹೇಳಿದರು. ತುಮಕೂರು, ಮಂಡ್ಯ ಹಾಗೆ ಎಲ್ಲ ಕಡೆಯಿಂದ ಬಂದಿರುವಂತಹ ಸ್ಕೂಲ್ ಡ್ರಾಪ್ಔಟ್ಸ್ ಮಕ್ಕಳುಗಳು 18 ವರ್ಷ ಆದ್ಮೇಲೆ 30 ವರ್ಷದ ಒಳಗಡೆ ಅಂತಹ ಮಕ್ಕಳುಗಳನ್ನ ನಾವಿಲ್ಲಿ ಕರ್ಕೊಂಬಂದು ಅವರಿಗೆ ನಾವು ಅವ್ರನ್ನ ವರ್ಕ್ ಕೇಪಬಲ್ ಮತ್ತೆ ಲೈಫ್ ಕೇಪಬಲ್ ಆಗಿ ಮಾಡ್ತಿದ್ದೀವಿ. ಇವತ್ತು ದಿನ ಅವರು 6 ತಿಂಗಳು ಕಂಪ್ಲೀಟ್ ಮಾಡಿದ್ದಾರೆ ನಮ್ಮ ಹತ್ರ. ಈ ಒಂದು ಪ್ರೋಗ್ರಾಮ್ 6 ತಿಂಗಳು ನಡೆಯುತ್ತೆ. ಆ 6 ತಿಂಗಳಲ್ಲಿ ಯಾರಿಗೆ ಏನು ಮಾತಾಡ್ಲಿಕ್ಕೆ ಗೊತ್ತಿರೋದಿಲ್ಲ, ಅವ್ರಿಗ ಹೆಸರನ್ನು ಅವ್ರಿಗೆ ಸಹ ಹೇಳಲಿಕ್ಕೆ ಆಗೋದಿಲ್ಲ, ಅಂತಹ ಒಂದು ಬ್ಯಾಕ್ಗ್ರೌಂಡ್ ಹಳ್ಳಿ ಕಡೆಯಿಂದ ಬಂದಿರೋರು ಇವತ್ತಿನ ದಿನ ಇಂಗ್ಲಿಷಲ್ಲಿ ಮಾತಾಡ್ತಾರೆ, ಕಂಪ್ಯೂಟರ್ನ 40-50 ವರ್ಡ್ಸ್ ಪರ್ ಮಿನಿಟ್ ಮಾಡ್ತಾರೆ. ಹಾಗಾಗಿ ಮತ್ತೆ ಲೈಫ್ ಕೇಪಬಲ್, ಲೈಫ್ ಸ್ಕಿಲ್ಸು, ಅವರ ಒಂದು ಈ ಎಲ್ಲ ಕೌಶಲ್ಯಗಳನ್ನು ನಾವು ಸಹ ಇದರಲ್ಲಿ ಡೆವಲಪ್ ಮಾಡುವಂತಹ ಒಂದು ವಿಧಾನ. ಇವತ್ತಿನ ದಿನ ಈ ಗ್ರಾಜ್ಯುಯೇಷನ್ ಡೇ ಅಂತ ಮಾಡ್ತಿದ್ದೀವಿ. ಈ ಗ್ರಾಜ್ಯುಯೇಷನ್ ಡೇ ಅಂದ್ರೆ ನಾವು ಕೊಟ್ಟಿರುವಂತಹ 6 ತಿಂಗಳಲ್ಲಿ ನಾವು ಕೊಡುವಂತಹ ಎಲ್ಲಾ ತರಹದ ಪ್ರೋಗ್ರಾಮ್ಗಳನ್ನು ಅವರು ಸುಲಲಿತವಾಗಿ ಪಾಸ್ ಮಾಡಿದ್ದಾರೆ. ಮತ್ತೆ ಅವರುಗಳಿಗೆ ನಾವು ಜಾಬ್ ಸಹ ಕೊಡಿಸ್ಕೊಡ್ತೀವಿ. ಈಗ ಇಲ್ಲಿರುವಂತಹ ಎಲ್ಲಾ ಮಕ್ಕಳುಗಳಿಗೂ 2-3 ತರಹದ ಜಾಬ್ಗಳು ಸಿಕ್ಕಿದೆ. ಒಬ್ರು ಹೆಲ್ತ್ ಅಂಡ್ ಗ್ಲೋ ಅನ್ನೋ ಒಂದು ರಿಟೇಲ್ ಔಟ್ಲೆಟ್ ನಲ್ಲಿ ಅವರು ಈಗ ಕೆಲವರಿಗೆ ಕೆಲಸ ಸಿಕ್ಕಿದೆ.
ಮತ್ತೆ ಕೆಲವರಿಗೆ ಫಸ್ಟ್ ಸೋರ್ಸ್ ಅನ್ನೋ ಕಂಪ್ನಿಯಿಂದ ಕಾಲ್ ಸೆಂಟರ್ ಬಿ ಪಿ ಒನಲ್ಲಿ ಅವರಿಗೆ ಕೆಲವರಿಗೆ ಆಗಿದೆ. ಹೀಗಾಗಿ ಪ್ರತಿಯೊಬ್ಬರಿಗೂ ಈಗ ಇವತ್ತಿನ ದಿವಸ ಕೆಲಸ ಸಹ ಸಿಕ್ಕಿದೆ. ಸೊ ಹಾಗಾಗಿ ಇದು ನಮ್ಮ ಒಂದು ಉದ್ದೇಶ, ಈ ತರದ್ದು ನಾವು ಪ್ರತಿಯೊಂದು ಕಡೆಗೂ ಮಾಡಬೇಕು. ಶಿಕ್ಷಣ ಪಡೆಯದೆ ಬದುಕು ರೂಪಿಸಿಕೊಳ್ಳಲಾಗದೆ ಇದ್ದವರಿಗೆ ಬದುಕು ರೂಪಿಸುವ ಕೆಲಸವನ್ನು ಸಂಸ್ಥೆ ರಾಜ್ಯದೆಲ್ಲೆಡೆ ಮಾಡುತ್ತಿದೆ. ಇಲ್ಲಿ ತರಬೇತಿ ಪಡೆದ 25 ಜನ ಬದುಕಿನ ಬಗ್ಗೆ ಆತ್ಮವಿಶ್ವಾಸ ಹೊಂದಿ ಹೊಸ ಬಾಳು ಆರಂಭಿಸಲು ಸಿದ್ಧರಾಗಿದ್ದಾರೆ. ಕಾನೂನು ಕೇವಲ ವಕೀಲರ ಸೊತ್ತಾಗಬಾರದು, ಇದು ಸಾರ್ವಜನಿಕರಿಗೆ ತಿಳಿಯಬೇಕು ಎಂದು ರಾಜ್ಯ ಮಾನವ ಹಕ್ಕು ಆಯೋಗದ ನ್ಯಾಯಿಕ ಸದಸ್ಯ ಹೊನಗುಂಡೆ ತಿಳಿಸಿದ್ದಾರೆ. ಕಾನೂನು ಕೇವಲ ನ್ಯಾಯಾಧೀಶರು ವಕೀಲರ ಸೊತ್ತಾಗಬಾರದು, ಇದು ಸಾರ್ವಜನಿಕರ ಸ್ವತ್ತಾಗಬೇಕು ಎಂದು ರಾಜ್ಯ ಮಾನವ ಹಕ್ಕುಗಳ ಆಯೋಗದ ನ್ಯಾಯಿಕ ಸದಸ್ಯ ಎಚ್ ಸಿ ಹುನಗುಂದ ತಿಳಿಸಿದರು. ತುಮಕೂರಿನ ಸಿದ್ಧಗಂಗಾ ಮಹಿಳಾ ಕಾಲೇಜಿನಲ್ಲಿ ಆಯೋಜಿಸಿದ್ದ ಕಾನೂನು ನೆರವು ಅರಿವು ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿ, ಪ್ರತಿಯೊಬ್ಬರಿಗೂ ಕಾನೂನು ಅರಿವು ಅತ್ಯಗತ್ಯ ಎಂದರು. ಕಾನೂನು ಅರಿವು ಪಡೆದಾಗಲೇ ಪ್ರತಿಯೊಬ್ಬರೂ ಬದುಕು ಉತ್ತಮಗೊಳ್ಳಲಿದೆ, ಜೊತೆಗೆ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯ ಎಂದು ಹೇಳಿದರು. ಪ್ರತಿಯೊಬ್ಬರೂ ಮಾನವೀಯತೆ, ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಂಡಾಗಲೇ ಮಾನವ ಹಕ್ಕುಗಳು ಉಳಿಯಲಿವೆ, ಸಮಾಜ ಕೂಡ ಅಭಿವೃದ್ಧಿ ದಾರಿಯಲ್ಲಿ ಸಾಗಲು ಸಾಧ್ಯ. ಈ ಒಂದು ಸತ್ಯ 12ನೇ ಶತಮಾನದಲ್ಲಿ ವಚನಕಾರರಿಗೆ ತಿಳಿದಿತ್ತು. ಅವರು ತಮ್ಮ ವಚನಗಳಲ್ಲಿ ಮಾನವ ಹಕ್ಕುಗಳನ್ನು ಪ್ರತಿಪಾದಿಸಿದರು, ಮಾನವೀಯತೆ ಮೌಲ್ಯಗಳನ್ನೇ ಸಾರಿದರು ಎಂದು ಹೇಳಿದರು. ಮಾನವ ಹಕ್ಕುಗಳ ಪ್ರತಿಪಾದನೆ ಬಹಳ ಹಿಂದಿನದ್ದು, ಧರ್ಮಗುರುಗಳು, ಧಾರ್ಮಿಕ ಗ್ರಂಥಗಳು ಇದನ್ನೇ ಉಲ್ಲೇಖಿಸಿವೆ. ಇಂದು ಮಾನವ ಹಕ್ಕುಗಳಿಗೆ ಜಾಗತಿಕ ಆಯಾಮ ದೊರೆತಿದೆ. ವಿಶ್ವ ಮಾನವ ಹಕ್ಕುಗಳ ಘೋಷಣೆಯಾದ ನಂತರ ಜಗತ್ತಿನಲ್ಲಿ ಪರಸ್ಪರರನ್ನು ಗೌರವಿಸುವ, ಎಲ್ಲರೂ ಒಂದೇ ಎಂಬ ಭಾವನೆ ಮೂಡಿದೆ. ಇದರ ಮಧ್ಯೆಯೂ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತಲೇ ಇದೆ ಎಂದು ಬೇಸರ ವ್ಯಕ್ತಪಡಿಸಿದರು. ನಾನು ಈ ಮಾನವ ಹಕ್ಕುಗಳ ಸಂರಕ್ಷಣೆ ಅಧಿನಿಯಮ 1993 ಇದರ ಒಂದು ಪ್ರಸ್ತಾಪ ನಾನು ಇಲ್ಲಿ ಮಾಡುತ್ತೇನೆ. ಯಾಕಂದ್ರೆ ಪ್ರಾಯಶಃ ಈ ವಿಷಯದ ನಿಮಗೆ ಪರಿಚಯ ಆದಾಗ ನೀವು ಯಾವ ರೀತಿ ಸೌಲಭ್ಯ ಪಡೆಯಬಹುದು ಅನ್ನೋದ್ರ ಬಗ್ಗೆ ಬಹಳ ಮುಖ್ಯ ಆಗುತ್ತದೆ. ಇನ್ನು ನೋಡಿ, ಮಾನವ ಹಕ್ಕುಗಳು, ಈ ಮಾನವ ಹಕ್ಕುಗಳು ಪದ ನೋಡಿದ್ರೆ ನಮಗೇನ್ ಅನಿಸ್ತದೆ? ಮಾನವ ಹಕ್ಕುಗಳು, ನಾವೆಲ್ಲ ಯಾರಿ? ಮನುಷ್ಯರಾಗಿರ್ಬೋದು, ಸ್ತ್ರೀಯರಾಗಿರ್ಬೋದು, ಮಕ್ಕಳು ಆಗಿರ್ಬೋದು, ಯುವತಿಯರಾಗಿರ್ಬೋದು, ಯುವಕರಾಗಿರ್ಬೋದು, ಎಲ್ಲ ಯಾರು ನಾವು? ಮಾನವರು ಮತ್ತು ಮಾನವೀಯತೆ, ಇವು ಬಹಳ ಒಂದು ವಿಸ್ತಾರವಾದ ಶಬ್ದಗಳು. ಅದರಲ್ಲಿ ನಾವು ಒಂದು ಯಾವುದೇ ಸೀಮೆ ಹಾಕಕ್ ಬರಲ್ಲ, ಪ್ರತಿಯೊಬ್ಬರಿಗೂ ಅನ್ವಯಿಸುವಂತ ಈ ಮಾನವರು ಮತ್ತು ಮಾನವೀಯತೆ. ಈಗ ಮಾನವ ಹಕ್ಕುಗಳು ಈ ಪದ ನೋಡಿದ್ರೆ ಏನ್ ಹೇಳ್ತೇವೆ ನಿಮಗೆ? ಈ ಮಾನವರ ಜೊತೆ ಬಂದಂತ ಹಕ್ಕುಗಳೇ ಮಾನವ ಹಕ್ಕುಗಳು. ಯಾಕಂದ್ರೆ ಮಾನವರಿದ್ರೆ ಹಕ್ಕುಗಳು ಇರ್ತವೆ, ಅವ್ರಿಗೆ ಬೇಕು ಹಕ್ಕುಗಳು. ಈ ಮಾನವ ಹಕ್ಕುಗಳ ಪರಿಕಲ್ಪನೆ ಇವತ್ತಿಂದಲ್ಲ, ಇದು ಮಾನವ ಹಕ್ಕುಗಳ ಪರಿಕಲ್ಪನೆ ಇವತ್ತಿಗೆ ಬೆಳವಣಿಗೆ ಆಗ್ತಕ್ಕಂಥದ್ದಲ್ಲ, ಬಹಳ ಬಹಳ ಹಲವಾರು ವರ್ಷಗಳ ಹಿಂದಿನಿಂದ ಪ್ರತಿಯೊಂದು ಧಾರ್ಮಿಕ ಮುಖಂಡರು, ಪ್ರತಿಯೊಂದು ಧರ್ಮ ಗ್ರಂಥಗಳು ಈ ಮಾನವ ಹಕ್ಕುಗಳ ಪ್ರತಿಪಾದನೆ ಮಾಡಿದವ. ಏನಂದ್ರೆ, ಪ್ರತಿಯೊಬ್ಬ ಮಾನವ ಹುಟ್ಟಿನಿಂದ ಸ್ವತಂತ್ರರು, ಪ್ರತಿಯೊಬ್ಬರು ಹುಟ್ಟಿನಿಂದ ಸ್ವತಂತ್ರರು, ಘನತೆ ಮತ್ತು ಸಮಾನತೆಯ ವಿಷಯದಲ್ಲಿ ಸಮಾನರು, ಮತ್ತು ಸಮಾನತೆಯೇ ಒಂದು ಮೂಲಭೂತವಾದ ಹಕ್ಕು. ಇದು ಪ್ರತಿಯೊಬ್ಬರಿಗೆ ಹುಟ್ಟಿನಿಂದ ಬಂದಂತದ್ದು ಅಂತ ಹೇಳಿ ಎಲ್ಲಾ ಧರ್ಮಗುರುಗಳು ಎಲ್ಲಾ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖ ಇದೆ. ಅದೇ ರೀತಿ ಈಗ ನೋಡ್ರಿ, 12ನೇ ಶತಮಾನದಲ್ಲಿ ನನಗೆ ಬೇರೆ, ನಾನು ಮುಖ್ಯವಾಗಿ ನನ್ನ ಒಂದು ಇದಕ್ಕೆ ಧರ್ಮಕ್ಕೆ ಸಂಬಂಧಪಟ್ಟಂತೆ 12ನೇ ಶತಮಾನದಲ್ಲಿ ಬಸವಣ್ಣವರು ಒಂದು ವಚನ ಕ್ರಾಂತಿ ಅಂತ ಮಾಡಿದ್ರು. ಈಗಲೂ ಕೂಡ ಬಹಳಷ್ಟು ಪಾಟಲಕಾರ ಹೇಳ್ತಾರ ಏನಂದ್ರೆ, ಬಸವಣ್ಣವರ ವಚನಗಳು ಈಗಲೂ ಪ್ರಸ್ತುತ ಹೇಳ್ತಾರೆ. ಇಲ್ರಿ, ಇವು ಬಹಳಷ್ಟು ನೀವು ಮಾಧ್ಯಮದಲ್ಲಿ ನೀವು ಪೇಪರ್ ಓದಿದಾಗ ಯಾರಾದ್ರೂ. ನ್ಯಾಯಾಧೀಶರಾದ ಜನರಾಳ್ಕರ್, ಮುಸ್ತಾಫ್ ಹುಸೇನ್, ಬಿ ಗಣೇಶ್, ಪ್ರಾಂಶುಪಾಲ ತಿಪ್ಪೇಸ್ವಾಮಿ, ಕೆಎಂಸಿಸಿಯ ಮಹಮ್ಮದ್ ಅಫ್ರೋಜ್ ಅಹಮದ್, ಒಬೇದುಲ್ಲಾ ಶರೀಫ್ ಇತರರು ಉಪಸ್ಥಿತರಿದ್ದರು. ಗುಬ್ಬಿ ತಾಲೂಕು ಲಕ್ಕೇನಹಳ್ಳಿ ಶಾಲೆಯಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಅನಸೂಯ ಅವರು ವಿದ್ಯಾರ್ಥಿಗಳಿಗೆ ವಿವಿಧ ಸೌಲಭ್ಯ ವಿತರಿಸಿದರು. ಗುಬ್ಬಿ ತಾಲೂಕು ಲಕ್ಕೇನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಅನಸೂಯ ಉದ್ಘಾಟಿಸಿ, ಸರ್ಕಾರಿ ಶಾಲೆಯಲ್ಲಿ ಎಲ್ಲ ರೀತಿಯ ಸೌಕರ್ಯಗಳನ್ನು ನೀಡಲಾಗಿದ್ದು ಅದನ್ನ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಹೇಳಿದರು. ಸರ್ಕಾರಿ ಶಾಲೆಯ ಮಕ್ಕಳು ಯಾವುದೇ ಕಾನ್ವೆಂಟ್ ವಿದ್ಯಾರ್ಥಿಗಳಿಗೆ ಕಡಿಮೆ ಇಲ್ಲ ಎಂದು ತಿಳಿಸಿದರು. ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷೆ ಮಮತಾ ಮಾತನಾಡಿ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಅಭಿರುಚಿಗಳಿದ್ದು ಆದರೆ ಅದನ್ನು ಹೊರತೆಗೆಯುವ ಕಾರ್ಯ ಮಾಡುತ್ತಿಲ್ಲ ಎಂದರು. ಮತ್ತು ವಿದ್ಯಾರ್ಥಿಗಳಿಗೆ ಕೌಶಲ್ಯ ಕಾರ್ಯಾಗಾರ, ಪ್ರಬಂಧ ಸ್ಪರ್ಧೆ, ಚರ್ಚಾ ಸ್ಪರ್ಧೆ, ಮತ್ತೆ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಲಭ್ಯಗಳ ಬಗ್ಗೆ ಅರಿವಿನ ಕಾರ್ಯಕ್ರಮ,
ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ನಾವು ಹೇಳ್ಬೋದು. ಇವತ್ತು ಆಯೋಜಿಸಿರುವಂತಹ ಕಾರ್ಯಕ್ರಮ ಇವತ್ತು ನಮ್ಮ ಒಂದು ಎಲ್ರಿಗೂ ಒಂದು ಅಗತ್ಯವಾದಂತಹ ಒಂದು ಕಾರ್ಯಕ್ರಮ. ಯಾಕೆ ಈ ಕಾರ್ಯಕ್ರಮವನ್ನ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ ಅನ್ನೋದು ನಾವು ತಿಳ್ಕೊಳ್ಬೇಕು. ಏಕೆಂದ್ರೆ ಇವತ್ತು ಎಲ್ಲ ಮನೆಗಳಲ್ಲೂ ಇವತ್ತು ಶೌಚಾಲಯಗಳಿಲ್ಲ ಅನ್ನೋದು ನಿಜವಾಗ್ಲೂ ನಮ್ಮ ಒಂದು ದುಸ್ಥಿತಿ ಅಂತಲೇ ಹೇಳ್ಬೋದು. ಇನ್ನು ನಾವು ಇಷ್ಟು ಮುಂದುವರೆದಿದ್ರು ಕೂಡ ಎಲ್ಲಾ ವಿಚಾರಗಳಲ್ಲೂ ನಾವು ಮುಂದುವರೆದಿದ್ರು ಕೂಡ ವೈಜ್ಞಾನಿಕವಾಗಿ ಆಗ್ಲಿ ಆರ್ಥಿಕವಾಗಿ ಆಗ್ಲಿ ಎಲ್ಲಾ ರೀತಿಯಲ್ಲಿ ನಾವು ಮುಂದುವರೆದಿದ್ದೀವಿ. ಆದ್ರೆ ಇನ್ನು ಶೌಚಾಲಯ ಕಟ್ಕೊಂಡಿಲ್ಲ, ಶೌಚಾಲಯ ಕಟ್ಕೊಳ್ಬೇಕು ಅಂತ ಹೇಳಿ ನಾವಿನ್ನೂ ಹೇಳ್ತಾ ಇದೀವಿ ಅಂದ್ರೆ ನಾವಿನ್ನೂ ಎಷ್ಟು ಹಿಂದುಳಿತಾ ಇದೀವಿ ಅನ್ನೋದನ್ನ ನಾವೆಲ್ಲರೂ ಯೋಚನೆ ಮಾಡಬೇಕು. ಅದಕ್ಕೆ ಇವತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟೇಶ್, ಸದಸ್ಯರಾದ ಉದಯ್ ಕುಮಾರ್, ತಿಮ್ಮಕ್ಕ ಕೃಷ್ಣಮೂರ್ತಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿ ನಂಜಯ್ಯ, ಸ್ನೇಹ ಜೀವನ ಫೌಂಡೇಶನ್ ಕಾರ್ಯದರ್ಶಿ ನವಕೋಟಿ ಸೇರಿದಂತೆ ಶಿಕ್ಷಕರು ಪಾಲ್ಗೊಂಡಿದ್ದರು. ವಿದ್ಯಾರ್ಥಿಗಳಿಗೆ ಪ್ರಬಂಧ ರಚನೆ, ಚರ್ಚಾ ಸ್ಪರ್ಧೆ ಜೊತೆಗೆ ವಿವಿಧ ಸೌಲಭ್ಯಗಳನ್ನು ಹಂಚಿಕೆ ಮಾಡಲಾಯಿತು. ನೆಲಮಂಗಲ ತಾಲೂಕಿನಲ್ಲಿ ಮರಗೆಲಸಗಾರರ ಸಂಘ ಅಸ್ತಿತ್ವಕ್ಕೆ ಬಂದಿತು. ಮರಗೆಲಸಗಾರರಿಗೆ ನಿವೇಶನ ನೀಡುವುದಾಗಿ ಶಾಸಕ ಡಾ ಶ್ರೀನಿವಾಸ್ ಮೂರ್ತಿ ಭರವಸೆ ನೀಡಿದರು. ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯಲ್ಲಿ ಮರಕೆಲಸ ಕಾರ್ಮಿಕರ ಕ್ಷೇಮಾಭಿವೃದ್ದಿ ಸಂಘ ಹಾಗೂ ಕಚೇರಿಯನ್ನು ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ ಉದ್ಘಾಟಿಸಿದರು. ಇದೇ ವೇಳೆಯಲ್ಲಿ ಮಾತನಾಡಿದ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ, ಬಡವ ಶ್ರೀಮಂತ ಎಂಬ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರಿಗೂ ಮರಗೆಲಸ ವೃತ್ತಿ ಮಾಡುವ ಬಡಗಿಗಳು ದಿನನಿತ್ಯ ಜೀವನದಲ್ಲಿ ಬೇಕಾಗುತ್ತಾರೆ. ಈ ಕ್ಷೇಮಾಭಿವೃದ್ದಿ ಸಂಘಕ್ಕೆ ಮುಂದಿನ ದಿನಗಳಲ್ಲಿ ನಿವೇಶನ ಮಂಜೂರಿಗೆ ಸಹಕರಿಸುತ್ತೇನೆ ಎಂದರು. ಯಾವತ್ತೂ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡತಕ್ಕಂತ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರ್ತಕ್ಕಂತ ಕಾರ್ಮಿಕ ಬಂಧುಗಳಲ್ಲಿ ಪ್ರತಿಯೊಬ್ಬರು ಏನೇ ಕಟ್ಟಬೇಕಂದ್ರೆ ಏನೇ ಮಾಡಬೇಕು, ಒಂದು ಮನೆ ಕಟ್ಟಲೇಬೇಕು, ಮನೆಯಲ್ಲಿ ವಾಸ ಇರಲೇಬೇಕು ಅಂತಂದ್ರೆ ಅದರಲ್ಲಿ ಒಂದು ಸಣ್ಣ ಕಿಟಕಿ ಮಾಡಬೇಕು ಅಂದ್ರೆ ನೀವು ಇರಬೇಕು, ಒಂದು ಊಟ ಮಾಡಬೇಕು ಅಂದ್ರೆ ನೀವು ಇರಬೇಕು. ಹಾಗಾಗಿ ನಾವೆಲ್ಲರೂ ಕೂಡ ಒಂದು ಕ್ಷೇಮಾಭಿವೃದ್ಧಿ ಸಂಘವನ್ನು ಮಾಡಿಕೊಂಡಿದ್ರಿ, ಬಹಳ ಒಳ್ಳೆಯ ಕೆಲಸ ಮಾಡಿದ್ರಿ. ಇದು ಹೆಚ್ಚಿನದಾಗಿ ಮರಕೆಲಸ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕುಮಾರ್ ಮಾತನಾಡಿ, ಐತಿಹಾಸಿಕ ಸ್ಥಳಗಳಲ್ಲಿ ಕಲ್ಲು ಕೆತ್ತನೆಗಳ ಹಾಗೆ ನಮ್ಮ ಕೆಲಸವು ಕುಶಲತೆಯನ್ನು ಒಳಗೊಂಡಿರುತ್ತದೆ. ಹೋಬಳಿಯಾದ್ಯಂತ ಕೆಲಸಗಾರರೆಲ್ಲ ಒಂದೇ ದರವನ್ನು ನಿರ್ಧರಿಸಲು ಮುಂದಿನ ದಿನಗಳಲ್ಲಿ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು. ಸೋಮಪುರ ಹೋಬಳಿಯಲ್ಲಿ ಈ ಕೈಗಾರಿಕಾ ಪ್ರದೇಶ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಹಲವಾರು ನಮ್ಮ ಸೌತ್ ಇಂಡಿಯನ್ಸ್ ಆಗ್ಬೋದು, ನಾರ್ತ್ ಇಂಡಿಯನ್ಸ್ ಆಗ್ಬೋದು, ಎಲ್ಲರೂ ಬಂದು ಇಲ್ಲಿ ಸೇರಿಕೊಂಡು ಇಲ್ಲಿ ಸ್ಥಳೀಯವಾಗಿರೋರಿಗೆ ಏನಾಗಿದೆ ಅಂದ್ರೆ ಕೆಲಸಗಳು ಸಿಗ್ತಾ ಇಲ್ಲ. ಇಲ್ಲಿ ನಾವು ಒಂದು ಎಲ್ಲ ಒಂದು 150 ಜನ ಸೇರಿ ಒಂದು ಸಂಘಟನೆ ಮಾಡಿದೀವಿ, ರಿಜಿಸ್ಟ್ರೇಷನ್ ಮಾಡಿಸಿದೀವಿ. ಇವಾಗ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೋ ಎಂಎಲ್ಎ ಸಾಹೇಬರು ಬಂದಿದ್ರು. ಎಂಎಲ್ಎ ಸಾಹೇಬರು ಒಂದು ಅದ್ಭುತವಾದ ಒಂದು ಮಾತು ಹೇಳಿದ್ರು, ನೀವು ಇದೇ ರೀತಿ ಒಗ್ಗಟ್ಟಾಗಿ ಹೋಗ್ರಿ, ನಿಮಗೆ ಒಂದು ಜಾಗವನ್ನು ಕೊಡಿಸ್ತೀನಿ, ಒಂದು ಭವನವನ್ನು ಕಟ್ಕೊಳ್ಳಿ ಕಾರ್ಮಿಕರು, ನೀವು ನಿಮಗೆ ನಮ್ಮ ಕಡೆಯಿಂದ ಏನು ಅನುಕೂಲ ಆಗಬೇಕು ಅದನ್ನೆಲ್ಲ ಅನುಕೂಲ ಮಾಡ್ಕೊಡ್ತೀನಿ. ಯಾವುದೇ ರೀತಿ ಮತ್ತು ಆತ್ಮೀಯರು ಸನ್ಮಾನ್ಯ ಶ್ರೀ ಸುರೇಶಣ್ಣ. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರುಗಳಾದ ಹುಚ್ಚರಂಗಯ್ಯ, ಮೊಹಮ್ಮದ್ ಆರಿಫುಲ್ಲಾ, ಕಾರ್ಯದರ್ಶಿ ನರಸಿಂಹಯ್ಯ, ಜೆಡಿಎಸ್ ಹೋಬಳಿ ಅಧ್ಯಕ್ಷ ಮೋಹನ್ ಕುಮಾರ್, ವಿಎಸ್ಎಸ್ನ ವೆಂಕಟೇಶ್, ಮಾಚನಹಳ್ಳಿ ಜಯಣ್ಣ, ನಿರ್ದೇಶಕರುಗಳಾದ ಪರಮೇಶ್, ಮಂಜುನಾಯಕ್, ರೇವಣ್ಣ ಸಿದ್ದಯ್ಯ, ರೇಣುಕಾಚಾರಿ, ಗಜೇಂದ್ರ, ಸುರೇಂದ್ರ ವೆಂಕಟಸ್ವಾಮಿ ಮತ್ತಿತರ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಡೆಂಗ್ಯೂ ಚಿಕನ್ಗುನ್ಯಾ ಕಾಯಿಲೆಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಚಿಕ್ಕನಾಯಕನಹಳ್ಳಿ ಪುರಸಭೆ ಆಯೋಜಿಸಿತ್ತು. ಸಾಂಕ್ರಾಮಿಕ ರೋಗ ತಡೆಗಟ್ಟಲು ಸಾರ್ವಜನಿಕರು ಜಾಗೃತರಾಗಬೇಕೆಂದು ಚಿಕ್ಕನಾಯಕನಹಳ್ಳಿ ಪುರಸಭೆ ಅಧ್ಯಕ್ಷ ಸಿಡಿ ಚಂದ್ರಶೇಖರ್ ತಿಳಿಸಿದರು. ಚಿಕ್ಕನಾಯಕನಹಳ್ಳಿಯ ಡೆಂಗ್ಯೂ ಚಿಕನ್ಗುನ್ಯಾ ರೋಗ ನಿರ್ಮೂಲನಾ ಅರಿವು ಆಂದೋಲನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಚಂದ್ರಶೇಖರ್ ಮಾತನಾಡಿದರು. ಆರೋಗ್ಯ ಇಲಾಖೆ ಮತ್ತು ಪುರಸಭೆ ಜೊತೆಯಾಗಿ ಲಾರ್ವಾ ಸರ್ವೆ ಕಾರ್ಯ ಕೈಗೊಂಡಿದೆ. ಸಾರ್ವಜನಿಕರಿಗೆ ಸಾಂಕ್ರಾಮಿಕ ರೋಗದ ಬಗ್ಗೆ ಭಯವಿದೆ, ಇದನ್ನು ಹೋಗಲಾಡಿಸಲು ಸ್ವಚ್ಛತೆ ತುಂಬಾ ಅತ್ಯಗತ್ಯವಿದೆ ಎಂದರು. ಮೀನುಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಪುರಸಭೆ ವತಿಯಿಂದ. ಈಗಾಗಲೇ ಬೈಟೆಕ್ ಸಿಂಪಡಣೆ ಮಾಡ್ತಾ ಇದ್ದೀವಿ, ಜೊತೆಗೆ ಬಾಗಿಂಗ್ ಅನ್ನು ಮಾಡಿಸ್ತಾ ಇದ್ದೀವಿ, ಕ್ಲೀನನ್ನು ಮಾಡಿಸ್ತಾ ಇದ್ದೀವಿ, ಬ್ಲೀಚಿಂಗ್ ಪೌಡರ್ನ ಹಾಕ್ಸ್ತಾ ಇದ್ದೀವಿ. ಅದರಿಂದ ನಾನು ಹೇಳ್ತಕ್ಕಂಥದ್ದು
ಹಿರಿಯ ಆರೋಗ್ಯ ಸಹಾಯಕ ರಂಗನಾಥ್ ಮಾತನಾಡಿ, ಈಡೀಸ್ ಈಜಿಪ್ಟೆ ಎಂಬ ಸೊಳ್ಳೆಯಿಂದ ಡೆಂಗ್ಯೂ ರೋಗ ಹರಡುತ್ತಿದೆ. ಸಾರ್ವಜನಿಕರು ತಮ್ಮ ಮನೆಗಳಲ್ಲಿ ಸೊಳ್ಳೆ ಪರದೆ ಬಳಸಿ ಎಂದು ಮನವಿ ಮಾಡಿಕೊಂಡರು. ವೈರಸ್ನಿಂದ ಹರಡತಕ್ಕಂಥ ರೋಗ, ಈ ರೋಗ ಈಡೀಸ್ ಈಜಿಪ್ಟೆ ಅಂತ ಒಂದು ಸೊಳ್ಳೆ, ಇದು ಈ ಡೆಂಗ್ಯೂ ಜ್ವರ ಇರ್ತಕ್ಕಂಥ ಮನುಷ್ಯನನ್ನ ಕಚ್ಚಿ ಅದು ವೈರಸ್ ಅನ್ನು ತಗೊಂಡು ಆರೋಗ್ಯವಾಗಿರ್ತಕ್ಕಂಥ ಮನುಷ್ಯನಿಗೆ ಅಂಟತಕ್ಕಂಥ ಒಂದು ಕಾಯಿಲೆ. ಈ ಈಡೀಸ್ ಈಜಿಪ್ಟೆ ಅಂತ ಸೊಳ್ಳೆ ಶುದ್ಧವಾದ ನೀರಿನಲ್ಲಿ ಮೊಟ್ಟೆ ಇಡುತ್ತೆ. ಮೊಟ್ಟೆ ಇಟ್ಟಕ್ಕ ಮೊಟ್ಟೆ ಅದು ಲಾರ್ವಾ ಪ್ಯೂಪಾ ಆಗಿ ಅಡಲ್ಟ್ ಮಸ್ಕ್ಯೂಟೋ ಆಗಿ ರೆಕ್ಕೆ ಬಂದು ಆಚೆ ಬಂದು ಮನೆ ಒಳಗಡೆಗೆ ಹಗಲೊತ್ತು ಕಚ್ಚುತ್ತೆ. ಆರೋಗ್ಯ ಇಲಾಖೆ ಸಿಬ್ಬಂದಿಗಳಾದ ಶ್ರೀನಿವಾಸ್ ಕುಮಾರ್, ದೇವರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ಸರ್ಕಾರ ಪ್ರತಿ ಹಳ್ಳಿಯಲ್ಲೂ ವ್ಯಾಯಾಮ ಶಾಲೆ ತೆರೆಯಲಿ ಎಂದು ಹುಳಿಯಾರು ಕೆಂಕಿರೆ ಕಾಲೇಜು ಪ್ರಾಚಾರ್ಯ ಪ್ರಸನ್ನ ಕುಮಾರ್ ಮನವಿ ಮಾಡಿದ್ದಾರೆ. ಯುವಜನತೆಯ ದೈಹಿಕ ಆರೋಗ್ಯ ವೃದ್ಧಿಯಾಗಿ ಸರ್ಕಾರ ಹಳ್ಳಿಗಳಲ್ಲೂ ವ್ಯಾಯಾಮ ಶಾಲೆ ತೆರೆಯಲಿ ಎಂದು ಹುಳಿಯಾರು ಕೆಂಕೆರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಪ್ರಸನ್ನ ಕುಮಾರ್ ಸಲಹೆ ನೀಡಿದರು. ಹುಳಿಯಾರಿನ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಬುಧವಾರ ಏರ್ಪಡಿಸಿದ್ದ ಹೋಬಳಿ ಮಟ್ಟದ ಪ್ರೌಢಶಾಲಾ ಕ್ರೀಡಾಕೂಟದಲ್ಲಿ ಪ್ರತಿಜ್ಞಾನ ವಿಧಿ ಬೋಧಿಸಿ ಮಾತನಾಡಿದರು. ಹಿಂದೆ ಹಳ್ಳಿಗಳಲ್ಲಿ ಗರಡಿ ಮನೆಗಳಿರುತ್ತಿದ್ದವು. ಯುವಜನತೆ ವ್ಯಾಯಾಮದ ಜೊತೆ ಕುಸ್ತಿ ಕಲಿಯುತ್ತಿದ್ದರು. ಈ ಮೂಲಕ ದೈಹಿಕವಾಗಿ ಸದೃಢರಾಗಿರುತ್ತಿದ್ದರು. ಇತ್ತೀಚಿನ ದಿನಗಳಲ್ಲಿ ಕುಸ್ತಿ ಹಾಗಿರಲಿ, ವ್ಯಾಯಾಮ ಸಹ ಮಾಡದಾಗಿದ್ದಾರೆ. ಹಾಗಾಗಿ ಸರ್ಕಾರ ವ್ಯಾಯಾಮ ಶಾಲೆ ಹಾಗೂ ಕ್ರೀಡಾ ತರಬೇತಿ ಶಾಲೆಗಳನ್ನು ಹಳ್ಳಿಗಳಲ್ಲಿ ತೆರೆದರೆ ಯುವಜನತೆಯ ದೈಹಿಕ ಸಾಮರ್ಥ್ಯ ಬೆಳೆಸಿಕೊಳ್ಳುವ ಜೊತೆಗೆ ಕ್ರೀಡೆಯಲ್ಲಿ ಆಸಕ್ತಿ ಬೆಳೆದು ಒಲಿಂಪಿಕ್ ಸೇರಿದಂತೆ ಇತರೆ ಕ್ರೀಡಾಕೂಟದಲ್ಲಿ ರಾಜ್ಯದ ಯುವ ಸಮೂಹ ಸಾಧನೆ ಮಾಡಲು ಸಹಕಾರಿಯಾಗುತ್ತದೆ ಎಂದರು. ಆಮೇಲೆ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ನಾವು ಮಾತಾಡಬೇಕು ಅಂದ್ರೆ ಈ ಸ್ಪೋರ್ಟ್ಸ್ಗೆ ನಮಗೆ ಸಾಕಷ್ಟು ವ್ಯಾಯಾಮ ಶಾಲೆಗಳು ಕ್ರೀಡಾ ಶಾಲೆಗಳನ್ನ ನಮ್ಮ ಸರ್ಕಾರ ಇನ್ನೂ ಒದಗಿಸಬೇಕು. ಯಾಕೆಂದ್ರೆ ಸಾಕಷ್ಟು ಕಡೆಯಲ್ಲಿ ಈಗ ಹಳ್ಳಿ ಹಳ್ಳಿ ಹೋದ್ರೆ ನಾವು ಹೇಳಿದ ರೀತಿಯಲ್ಲಿ ಒಂದು ಹೋಬಳಿ ಮಟ್ಟ ಕೆಳಮಟ್ಟದಲ್ಲಿ ಎಲ್ಲ ಕಡೆಯಲ್ಲೂ ನಮಗೆ ಪೊಲೀಸ್ ಸ್ಟೇಷನ್ಸ್ ಇದಾವೆ ಜಾಸ್ತಿಯ ಹೌದಲ್ವಾ? ಎಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಅದ್ರ ಬದಲು ಅಂತ ಸಂದರ್ಭ ಯಾಕೆ ಇದು ಅಂದ್ರೆ ನಮಗೆ ಇಲ್ಲಿ ಸಮಾಜದಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ಜಾಸ್ತಿ ಆಗಿ ಅದನ್ನ ಅವಾಯ್ಡ್ ಮಾಡಲಿಕ್ಕೆ ಆಸ್ಥಿತಿ ಇದೆ. ಇದೆಲ್ಲ ಅವಾಯ್ಡ್ ಆಗಬೇಕು ಅಂದ್ರೆ ನಮಗೆ ಕ್ರೀಡಾ ಶಾಲೆಗಳನ್ನ ವ್ಯಾಯಾಮ ಶಾಲೆಗಳನ್ನ ಸರ್ಕಾರ ಮಂಜೂರು ಮಾಡೋದ್ರ ಮೂಲಕ ನಮ್ಮ ಸಮಾಜಕ್ಕೆ ಒಂದು ಉತ್ತಮವಾದ ಕಾಣಿಕೆಯನ್ನ ನೀಡಬೇಕು ಅಂತ. ಜಿಲ್ಲಾ ಪಂಚಾಯಿತಿ ಸದಸ್ಯ ವೈಸಿ ಸಿದ್ದರಾಮಯ್ಯ ಅವರು ಮಾತನಾಡಿ, ಕ್ರೀಡಾಕೂಟಕ್ಕೆ ಆಗಮಿಸುವ ಪ್ರತಿಯೊಬ್ಬ ಕ್ರೀಡಾಪಟುವು ಕಠಿಣ ಶ್ರಮ ವಹಿಸಿ ಆಟ ಕಲಿತಿರುತ್ತಾನೆ. ಪ್ರತಿಯೊಬ್ಬರಿಗೂ ಗೆದ್ದೇ ಗೆಲ್ಲುವ ಛಲ ಇರುತ್ತದೆ. ಹಾಗಂತ ಎಲ್ಲರೂ ಗೆಲ್ಲಲು ಸಾಧ್ಯವಿಲ್ಲವಾಗಿದ್ದು ಹೆಚ್ಚು ಕಷ್ಟಪಟ್ಟು ಶ್ರದ್ಧೆ ಮತ್ತು ಆಸಕ್ತಿಯಿಂದ ಆಡಿದ ವ್ಯಕ್ತಿ ಗೆಲ್ಲುತ್ತಾನೆ. ಈ ಸಂದರ್ಭದಲ್ಲಿ ತೀರ್ಪುಗಾರರ ಪಾತ್ರ ಮಹತ್ವವಾಗಿದ್ದು ನಿಷ್ಪಕ್ಷಪಾತವಾದ ತೀರ್ಪು ನೀಡುವ ಮೂಲಕ ಉತ್ತಮ ಪ್ರತಿಭೆಯನ್ನು ಬೆಳಕಿಗೆ ತರುವಂತೆ ಹೇಳಿದರು. ತೀರ್ಪುಗಾರರು ಯಾವುದೇ ನಿಷ್ಪಕ್ಷಪಾತವಾಗಿ ಕ್ರೀಡಾ ಮಕ್ಕಳಿಗೆ ತೀರ್ಪನ್ನು ನೀಡಿ ಈ ಒಂದು ಕ್ರೀಡೆ ಯಶಸ್ವಿಯಾಗಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶುಭ ಕೋರ್ತಾ ಪಿಎಸ್ಐ ರವೀಂದ್ರ, ಉಪ ಪ್ರಾಂಶುಪಾಲೆ ಡಿ ಇಂದಿರಾ ಅಧ್ಯಕ್ಷತೆ ವಹಿಸಿದ್ದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಪ್ರದೀಪ್, ಟಿಪಿಒ ಜಗನ್ನಾಥ್, ಎಸ್ಡಿಎಂಸಿ ಉಪಾಧ್ಯಕ್ಷ ಮಹೇಶ್, ಸದಸ್ಯ ಶೌಕತ್ ಸಾಬ್ ಮತ್ತಿತರರು ಉಪಸ್ಥಿತರಿದ್ದರು. ನಿಲ್ದಾಣಕ್ಕೆ ಹೋಗದೆ ರಸ್ತೆಯಲ್ಲಿ ಬಸ್ ನಿಲ್ಲಿಸುವುದರಿಂದ ಅಪಘಾತ ಸಂಭವಿಸಲಿದೆ, ಇದಕ್ಕೆ ಕಡಿವಾಣ ಹಾಕಿ ಎಂದು ಯುವಶಕ್ತಿ ಜನಪರ ವೇದಿಕೆಯ ಶಿವಕುಮಾರ್ ಗುಬ್ಬಿಯಲ್ಲಿ ಒತ್ತಾಯಿಸಿದ್ದಾರೆ. ಗುಬ್ಬಿ ಪಟ್ಟಣದಲ್ಲಿ ಬಸ್ ನಿಲ್ದಾಣಕ್ಕೆ ಸರ್ಕಾರಿ ವೇಗದೂತ ಬಸ್ಗಳು ಹೋಗದೆ ರಾಷ್ಟೀಯ ರಸ್ತೆಯಲ್ಲಿಯೇ ನಿಲ್ಲುವುದರಿಂದ, ಇದೇ ಸ್ಥಳದಲ್ಲಿ ತುಮಕೂರು ಕಡೆಗೆ ಹೋಗುವ ವಾಹನಗಳು ನಿಲ್ಲುವುದರಿಂದ ಅಪಘಾತಗಳು ಹೆಚ್ಚು ಸಂಭವಿಸುತ್ತಿವೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳದಿದ್ದರೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಯುವಶಕ್ತಿ ಜನಪರ ವೇದಿಕೆ ಅಧ್ಯಕ್ಷ ಜಿಸಿ ಶಿವಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬಸ್ ನಿಲ್ದಾಣಕ್ಕೆ ಪ್ರತಿನಿತ್ಯ ಸಾವಿರಾರು ವಿದ್ಯಾರ್ಥಿಗಳು ಸೇರಿದಂತೆ ಬೆಂಗಳೂರು ಶಿವಮೊಗ್ಗ ಕಡೆ ಪ್ರಯಾಣಿಸಲು ಪ್ರಯಾಣಿಕರು ಆಗಮಿಸುತ್ತಾರೆ. ದೂರದ ನಗರಗಳಿಂದ ಬಂದ ಪ್ರಯಾಣಿಕರು ಕುಡಿಯುವ ನೀರಿಗೆ ಅಲೆದಾಡಬೇಕಾಗಿದೆ. ಬಸ್ ನಿಲ್ದಾಣದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಿಸಬೇಕು. ಶೌಚಾಲಯಕ್ಕೆ ಹೋಗಲು ಕಡಿಮೆ ಕೊಠಡಿಗಳಿದ್ದು ವೇಗದೂತ ಬಸ್ಗಳು ಹೆಚ್ಚು ಸಮಯ ನಿಲ್ಲಿಸದ ಕಾರಣ ಪ್ರಯಾಣಿಕರಿಗೆ ಬಸ್ಗಳು ಮಿಸ್ ಆಗುತ್ತಿವೆ. ಕೂಡಲೇ ಈ ಸಮಸ್ಯೆ ಬಗೆಹರಿಸಬೇಕು ಎಂದು ಒತ್ತಾಯಿಸಿದರು.
ಪ್ಯಾಸೆಂಜರ್ಸ್ ಗಳಿಗೆ ರಸ್ತೆ ಬದಿಯಲ್ಲಿ ನಿಂತ್ಕೊಂಡು ಗೌರ್ಮೆಂಟ್ ಶಿವಮೊಗ್ಗದಿಂದ ಬರುವಂತ ಗಾಡಿಗಳು, ತುಮಕೂರಿಂದ ಬೆಂಗಳೂರಿಂದ ಬರುವಂತ ಗಾಡಿಗಳು ರಸ್ತೆ ಬದಿಯಲ್ಲೇ ಸಹ ನಿಂತು ಹಚ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ತಾ ಇದೆ. ಅದಕ್ಕೋಸ್ಕರ ಪ್ಯಾಸೆಂಜರ್ಸ್ ಹಚ್ಕೊಂಡಿರ್ಬೋದು, ಗ್ರಾಮೀಣ ಭಾಗದ ಸ್ಟೂಡೆಂಟ್ಸ್ ಇರ್ಬೋದು ಇಳಿಸಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಂತಾ ಇದ್ದೀವಿ. ಹಾಗೂ ನಿಟ್ಟೂರು ಹೋಬಳಿ ಅಂತ ಹೋಬಳಿ ಹೆಡ್ ಕ್ವಾರ್ಟರ್ ಅಲ್ಲಿ ಪ್ರತಿಯೊಂದು ಬಸ್ಸನ್ನು ಸಹ ಸ್ಟ್ಯಾಂಡ್ ಹೋಗಿ ಬರ್ತಾ ಅಂತ ವ್ಯವಸ್ಥೆ ಇದೆ. ನಮ್ಮ ತಾಲೂಕು ಹೆಡ್ ಕ್ವಾರ್ಟರ್ ಅಲ್ಲಿ ಯಾಕಿಲ್ಲ ಅಂತ ನಮ್ದು ಪ್ರಶ್ನೆ ಆಗಿದೆ ನಮ್ಮ ಸಂಘದಿಂದ. ಹಾಗೂ ವಿದ್ಯಾರ್ಥಿಗಳಿಗೂ ಹಾಗೂ ಪ್ಯಾಸೆಂಜರ್ಸ್ಗೂ ಭದ್ರತೆ ದೃಷ್ಟಿಯಿಂದ ಸಿಸಿ ಕ್ಯಾಮ್ರಾ ಅಳವಡಿಸಿ ಅಂತ ನಾವು ಬಹಳ ದಿನದಿಂದ ಕೇಳ್ಕೊಂತಾ ಇದೀವಿ. ಜನಸಭೆ ಕಾರ್ಯಕ್ರಮದಲ್ಲಿ ಅರ್ಪಣಿಸಿಕೊಟ್ಟ ಆಫೀಸರು ಸಹ ನಾನು 5,000 ಕೊಡ್ತೀನಿ ಕ್ಯಾಮ್ರಾ ಹಾಕ್ಸಿ ಅಂತಲೂ ಸಹ ನಾನು ಹೇಳಿದಂತ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿ ಏನು ಇದ್ರ ಬಗ್ಗೆ ಕ್ರಮ ಜರುಗಿಸಿಲ್ಲ. ಅದ್ರ ಬಗ್ಗೆ ನಾನು ಹೋರಾಟ ಮಾಡೋಕ್ಕೆ ಒಂದು ಕರೆ ಕೊಟ್ಟಿದ್ದೀನಿ. ಆಮೇಲೆ ಗ್ರಾಮೀಣ ಭಾಗದಲ್ಲಿ ಬೆಳಗ್ಗೆ ಆಗಲವಾಡಿ ಭಾಗದಲ್ಲಿ ಇರ್ಬೋದು ಚೋಳೂರು ಭಾಗದಲ್ಲಿ ಇರ್ಬೋದು ಬಸ್ಗಳ ಸಂಖ್ಯೆ ಕಡಿಮೆ ಇದೆ. ದಯಮಾಡಿ ಇದನ್ನು ಗಮನಗೊಂಡು ಬಸ್ಗಳನ್ನ ಹೆಚ್ಚಿನದಾಗಿ ಒಂದು ಎರಡು ಬಸ್ ಹೆಚ್ಚಿನದಾಗಿ ಕಾಲೇಜ್ ಸ್ಟೂಡೆಂಟ್ಗಳಿಗೋಸ್ಕರ ಹಾಕೊಡ್ಬೇಕು ಅಂತ ನಾನು ಡಿಪೋ ಮ್ಯಾನೇಜರ್ ಹತ್ರ ಮನವಿ. ಸುದ್ದಿಗೋಷ್ಠಿಯಲ್ಲಿ ರೇಣುಕಾ, ಉಮೇಶ್, ಯತೀಶ್, ರವಿಚಂದ್ರ, ಕಿರಣ್, ಆನಂದ್, ಮಧು ಹಾಜರಿದ್ದರು. ಗ್ರಾಮೀಣ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಉಚಿತವಾಗಿ ಸಿಐಟಿ ತರಬೇತಿ ಕೊಡಿಸಲಾಗುವುದು ಎಂದು ಹೊಳೆಯಾರಿನಲ್ಲಿ ಶಾಸಕ ಸುರೇಶ್ ಬಾಬು ತಿಳಿಸಿದ್ದಾರೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಣಿಗೊಳಿಸುವ ಸಲುವಾಗಿ ಹೊಳೆಯಾರಿನ ಪಿಯು ಕಾಲೇಜಿನಲ್ಲಿ ಪ್ರತಿ ಭಾನುವಾರ ಸ್ವಂತ ಖರ್ಚಿನಲ್ಲಿ ವಿಷಯ ತಜ್ಞರನ್ನ ಕರೆಸಿ ಸಿಐಟಿ ತರಬೇತಿ ಕೊಡಿಸಲಾಗುವುದು ಎಂದು ಶಾಸಕ ಸಿಬಿ ಸುರೇಶ್ ಬಾಬು ತಿಳಿಸಿದರು. ಹುಳಿಯಾರು ಕೆಂಕಿರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಏರ್ಪಡಿಸಿದ್ದ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ವಿದ್ಯೆ ಸಾಧಕನ ಸ್ವತ್ತು ಎಂಬುದನ್ನು ಬಾಲ್ಯದಲ್ಲಿ ಪೇಪರ್ ಹಾಕುತ್ತಿದ್ದ ಅಬ್ದುಲ್ ಕಲಾಂ ಅವರು ವಿಜ್ಞಾನಿಯಾಗುವ ಮೂಲಕ ಜಗತ್ತಿಗೆ ತೋರಿಸಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳು ಪೋಷಕರ ಬಲವಂತಕ್ಕೆ ಓದುವುದು ಬಿಟ್ಟು ಜೀವನದಲ್ಲಿ ಹೀಗಾಗಲೇಬೇಕೆಂದು ಗುರಿ ಇಟ್ಟುಕೊಂಡು ಓದಿದರೆ ಖಂಡಿತ ಯಶಸ್ಸು ಸಿಗುತ್ತದೆ. ಕಾಲೇಜು ಜೀವನದಲ್ಲಿ ತಪ್ಪು ಮಾಡುವುದು ಸಹಜವಾಗಿದ್ದರೂ ತಪ್ಪು ಅರಿತು ತಿದ್ದಿಕೊಂಡು ನಡೆಯುವ, ಉತ್ತಮ ಸ್ನೇಹ ಬಳಗ ಬೆಳೆಸಿಕೊಳ್ಳುವ, ಕಾಲೇಜಿನಲ್ಲೇ ಪಠ್ಯವನ್ನು ಶ್ರದ್ಧೆಯಿಂದ ಕೇಳುವ ಗುಣ ಬೆಳೆಸಿಕೊಳ್ಳಬೇಕು ಎಂದರು. ಪ್ರತಿ ಭಾನುವಾರ ಎರಡೆರಡು ಸಬ್ಜೆಕ್ಟ್ಗೆ ಅವರು ರಿಸೋರ್ಸ್ ಪರ್ಸನ್ಸ್ ಕರೆಸಿ ಇಲ್ಲಿ ನೀಟ್ ಮತ್ತೆ ಸಿಇಟಿಗೆ ನಿಮಗೆ ತರಬೇತಿಯನ್ನು ಕೊಡಿಸ್ತಕ್ಕಂಥದ್ದು. ನಂತರ ಎಕ್ಸಾಮ್ ಮುಗಿದ ನಂತರ ಚಿಕ್ಕನಾಗಿಗಳಿಗೆ ದಯಮಾಡಿ ಒಂದು ಕಡೆ ಮಾಡೋಣ, ಎರಡು ಕಡೆ ಕಾನ್ಸಂಟ್ರೇಟ್ ಮಾಡೋಕೆ ಹೋದಾಗ ಏನಾಗ್ತದೆ, ನಮಗೆ ರಿಸೋರ್ಸ್ ಪರ್ಸನ್ಸ್ ಉತ್ತಮವಾದವ್ರು ಸಿಗಲ್ಲ. ಒಂದು ಕಡೆ ಇಲ್ಲಿ ಬಂದರೆ ಅಲ್ಲಿ ಎಲ್ಲಿ ಎಲ್ಲಿ ಯಾವ ಮಗುವೂ ಕೂಡ ಕುಂಠಿತ ಆಗಬಾರ್ದು ಅನ್ನೋ ದೃಷ್ಟಿಗೆ ಎಲ್ಲ ಮಕ್ಕಳು ಒಂದೇ, ನಮ್ಮ ತಾಲೂಕಿನ ಎಲ್ಲ ಪಿಯು ಮಕ್ಕಳು ಕೂಡ ಒಂದೇ, ಎಲ್ಲರಿಗೂ ಕೂಡ ಸಮಾನವಾಗಿ ಅವ್ರಿಗೆ ವ್ಯಾಸಂಗ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟು ನಮಗೆಲ್ಲ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ನಿಮ್ಮ ಜೊತೆ ನಿಮ್ಮೆಲ್ಲರ ಒಂದು ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗದ ರೀತಿಯಲ್ಲಿ ನಾವು ನಿಮಗೆ ಪ್ರೋತ್ಸಾಹವಾಗಿದ್ದೀವಿ. ಮುಂದಿನ ಭಾನುವಾರದಿಂದ ಅವ್ರು ಶುರು ಮಾಡಲಿ, ಪ್ರತಿ ವಾರ ಏನು ಅದಕ್ಕೆ ಖರ್ಚು ವೆಚ್ಚ ಬರುತ್ತೆ ಅದನ್ನೆಲ್ಲರನ್ನು ಕೂಡ ಬರೆಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅಂತಕ್ಕಂಥದ್ದು ಈಗಾಗಲೇ ಪ್ರಾಂಶುಪಾಲರಿಗೆ ನಾನು ಮಾತನ್ನು ಕೊಟ್ಟಿದ್ದೇನೆ, ಆ ರೀತಿ ನಡ್ಕೋತೇನೆ. ಇದು ಯಾರಿಗೋಸ್ಕರ ಪ್ರಾಂಶುಪಾಲರಿಗಲ್ಲ, ಪ್ರಾಂಶುಪಾಲರಿಗಲ್ಲ ನನಗೂ ಅಲ್ಲ, ನೀವೆಲ್ಲ ಚೆನ್ನಾಗಿ ನಿಮ್ಮ ಕಾಲ ಮೇಲೆ ನಿಂತ್ಕೊಂಡ್ರೆ ಮುಂದೆ ನಮಗೆ ಖುಷಿ ಆಗ್ತದೆ. ಇವತ್ತು ಸಮಾಜಕ್ಕೆ ನಿಮ್ಮ ಪೋಷಕರಿಗೆ ನಿಮ್ಮನ್ನು ಓದಿಸಿದಂಥ ಶಿಕ್ಷಕರಿಗೆ ಖಂಡಿತ ಹೆಮ್ಮೆ ಆಗ್ತದೆ ಅದನ್ನು. ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಮೂರ್ತಿ ಮಾತನಾಡಿ, ಹಾರ್ಡ್ ವರ್ಕ್ ಯಶಸ್ಸಿನ ಮೂಲ ಮಂತ್ರವಾಗಿದ್ದು ವಿದ್ಯಾರ್ಥಿ ಜೀವನದಲ್ಲಿ ಮನಸ್ಸನ್ನ ಹತೋಟಿಯಲ್ಲಿತ್ತುಕೊಂಡು ಓದು ಮಾತ್ರವೇ ಈ ಹಂತದ ಕಾಯಕ ಎಂಬುದನ್ನ ಅರಿತು ಓದಬೇಕು ಎಂದರು. ಪ್ರಾಚಾರ್ಯ ಪ್ರಸನ್ನಕುಮಾರ್, ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಏಜೆಂಟ್ ಕುಮಾರ್, ಸದಸ್ಯ ಯತೀಶ್, ಪ್ರಸನ್ನಕುಮಾರ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಗಣೇಶ್, ಸದಸ್ಯ ಎಚ್ಆರ್ ವೆಂಕಟೇಶ್ ಇತರರು ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.